ಏಯ್ ಹೇಳೆ ಮೇಲೆ. ಏನು ನಿಂದು? ನಂಗೆ ಹುಷಾರಿಲ್ಲ. ಏನು ಹುಷಾರಿಲ್ಲ, ಸುಳ್ಳು ಹೇಳ್ಬೇಡ, ಎದ್ದ ಮೇಲೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಕೈಲಿ ಆಗಲ್ಲ. ಅವೆಲ್ಲ ನನಗೆ ಹೇಳ್ಬೇಡ, ಸಂತೆಯಿಂದ ಚಿಕನ್ ತಂದೀನಿ, ಎದ್ದು ಅಡುಗೆ ಮಾಡಿ ನಡಿ. ಜ್ವರ ಬಂದಿದೆ, ಬೆಳಗ್ಗೆಯಿಂದ ಒಂದೇ ಸುಸ್ತು, ಹೇಳೋಕ್ಕಾಗ್ತಿಲ್ಲ. ಏಯ್ ಹೇಳೆ ಮೇಲೆ, ಇಲ್ದನಲ್ಲಿ ಹೇಳ್ತಾಯಿದ್ಯಾ? ಗಂಡ ಮನೆಗೆ ಬಂದಿದ್ದೀನಿ, ಎದ್ದು ಅಡುಗೆ ಮಾಡ್ಕೊಂಡಂದ್ರೆ ಏನೇ ನೀನು ಇಲ್ದನಲ್ಲಿ ಹೇಳ್ತಿದ್ಯಾ? ಮನುಷ್ಯನ, ನೀನು ದಿನಾನು ಹೀಗೆ ಹಿಂಸೆ ಕೊಡ್ತೀಯ, ಇವತ್ತು ಜ್ವರ ಬಂದಿದೆ ಅಂದ್ರೂ ಬಿಡಲ್ವಾ? ಏಯ್ ಇವತ್ತು ನಾನು ಮನೆಗಿರ್ತೀನಿ ಅಂದ್ರೆ ಗೊತ್ತಿದ್ರು ನಾಟಕ ಮಾಡ್ತಿದ್ಯಾ? ದೇವ್ರಾಣಗೂ ಇಲ್ಲ ಕಣಯ್ಯ, ಬೆಳಗ್ಗೆ ತಲೆ ತಿರುಗಿ ಬಿದ್ದೆ, ಬಂದೆತ್ತಮ್ಮ ಅಂದರೆ ಕೇಳಿಸಿದ್ರು ಕೇಳಿಸ್ದಂಗೆ ಕೂತಿದ್ಲು ನಿಮ್ಮಮ್ಮ. ಸುಳ್ಳು ಬಗಳು ಬೇಡ, ನಾಟಕ ಗಾಳಿ. ಮುಂಚಾನೆ ಇಲ್ಲೇ ಕುಂತೀನಿ, ದೇವ್ ಕುಂತಂಗೆ ಕಾರದ್ಲಂತೆ ನಾ ಕಾಣ್ದು ಮೈಕೆ ನಾಟಕಳ. ದಿನ ಹೀಗಿಬ್ರು ಹಿಂಸೆ ಕೊಡೋ ಬದಲು ಒಂದೇ ಸಲ ಒಲು ಕೊಡಿ, ಔಷಧಿ ಕೊಟ್ಟು ಸಾಯಿಸ್ಬಿಡಿ. ನಾವೇ ಕೊಡೋಣ, ಬೇಕಾದ್ರೆ ನೀನೇ ಕುಡಿ. ಮೊದಲು ನನಗೆ ಚಿಕನ್ ಮಾಡ್ಬಿಟ್ಟು ಆಮೇಲೆ ಕುಡಿ. ನೀನೊಬ್ಬ ಗಂಡಸೇನೋ, ದಿನ 24 ಗಂಟೆ ಕುಡಿದು ಕುಡಿದು ಸಾಯೋದಲ್ಲದೆ ನಮಗೂ ಹಿಂಸೆ ಕೊಡ್ತೀಯಲ್ಲ. ಒಬ್ಬ ಮಗಳನ್ನ ಹುಟ್ಟಿಸ್ಬಿಟ್ಟಿದೀಯಲ್ಲ, ಅವ್ಳಿಗೆ ಐದು ತುಂಬ ಆರ್ಗ್ ಬಿತ್ತು, ಅವಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಯೋಚನೆ ಇಲ್ಲ? ನಮ್ಮ ಆರೋಗ್ಯ ಚೆನ್ನಾಗಿದ್ದನೋ ಇಲ್ಲ ಅನ್ನೋ ಚಿಂತೆ ಇಲ್ಲ? ಅದು ಬಿಡು, ನಾವು ತಿನ್ವೋ ಬಿಟ್ವೋ ಅಂತ ಕೇಳೋದು ಇಲ್ಲ. ನಿಮ್ಮಂಥವ್ರಿಗೆಲ್ಲ ಯಾಕೋ ಹೆಂಡತಿ ಮಕ್ಕಳು. ಥೂ, ಏನೇ ನನ್ನೇ ಅಂತೀಯ? ಇದಕ್ಕೆಲ್ಲ ನೀನೇ ಕಣೆ ಕಾರಣ. ಯಾವಾಗ ನಿನ್ನ ಮನೆಗೆ ಬಂದಿಯೋ ಹಿಡಿತು ದರಿದ್ರ, ನನ್ನ ವ್ಯವಹಾರ ಎಲ್ಲ ಲಾಸು. ನಿನ್ನಿಂದ ನಾನು 15 ಎಕರೆ ಹೊಲ ಕಳ್ಕೊಂಡಿದ್ದೀನಿ ದರಿದ್ರದವಳೆ. ನೀನು ಇಂಚಟ್ಟು ಕಾಲ್ ಮಾಡ್ಕೊಂಡು ಮಾರ್ಕೊಂಡು ನಾನು ನೇನು ಗುರಿ ಮಾಡ್ತೀಯಾ? ನೀನು ಈ ಹಾಳು ಕುಡಿತಾ ಹೀಗೆ ಇದ್ರೆ ಏನು ಉಳಿಯಲ್ಲ, ನೀನು ಉಳಿಯಲ್ಲ. ಏ ಮಿಟುಕ್ಲಾಡಿ, ಪಾಪ ನನ್ನ ಮಗ ವಾರದ ಪೂರ್ತಿ ಗಾಣದೆತ್ತ ನಂಗೆ ದುಡಿದು ಬಂದು ಕೋಳಿ ಮಾಡ್ಕೊಡಮ್ಮಿ ಅಂದರೆ ನಾಟಕ ಆಡ್ತೀಯೇನೆ? ನಾಟಕ ತೆಗೆದು ಬಿಟ್ಬಿಟ್ಟೆ ನನಗೆ. ಲೇ ಮೊದಲು ನೀನು ಸಾಯ್ಬೇಕು ಕಣೆ, ನೀನಿಂದಾನೆ ಒಂದು ಅರ್ಧ ನನ್ನ ಜೀವನ ಹಾಳಾಗ್ತಿರೋದು. ತಾಯಿ ಥರ ನೋಡ್ಕೊತಿದ್ನಲ್ಲೇ, ರಾಕ್ಷಸಿ ಥರ ಆಡ್ತೀಯಾ? ನೀನೇ ಕಣೆಲ್ಲೇ ರಾಕ್ಷಸಿ, ಹೋಗೇ ಬಾರಿ ಅಂತ ಮಾತಾಡ್ತೀಯೇನೆ? ನಿಂಗೆ ಹೆಣ್ಮಕ್ಳಿಲ್ವಲ್ಲೇ, ಅದಕ್ಕೆ ನಿನ್ಗೆ ಹೆಣ್ಣಿನ ಬೆಲೆ ಗೊತ್ತಿಲ್ಲ. ನೋಡ ಬಸರಾಜ ಹೆಂಗೆ ಮಾತಾಡ್ತಾಳೆ, ಹಾಕೋನ್ನಾಕು. ನಿಂಗೆ ಹಾಕ್ಬೇಕು ಕಣೆ. ಹೇಯ್ ಮುಚ್ಚ ಬಾಯ್, ನಮ್ಮ ನಮ್ಮದಿನ ಹಾಳು ಮಾಡ್ಬೇಕಂತ ಇನ್ನು ಏನು ಮಾಡ್ಬೇಕಂತಿದ್ದೀನಿ? ನೀನು ನೀಚ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮದು ರೀ ನೀಚ ಬುದ್ಧಿ. ನನ್ನ ಮಗು ಹುಟ್ಟಿದ ತಕ್ಷಣ ಹೆಣ್ಮಗು ಹುಟ್ಟಿದಲ್ಲ ಅಂತ ಅದು ಮೂಸ್ ನೋಡೋಕ್ಕೂ ಬರಲಿಲ್ಲ, ಅದು ಸತ್ತಿದನೋ ಬದುಕಿದನೋ ಅಂತಲೂ ಕೇಳಿಲ್ಲ ನೀವು. ಅದನ್ನು ಕಾಳಜಿ ಮಾಡಿ ಬಾಣೆತನ ಮಾಡಿದ್ದು ನಮ್ಮಪ್ಪ. ಅವಾಗ ಒಂದ್ಸಲನೂ ನಮ್ಮನ್ನು ನೋಡಕ್ಕೆ ಬರಲಿಲ್ಲ ನೀವು. ನಿನ್ಯಾವಳು ನಿಮ್ಮ ಅಪ್ಪನ ಮನೆಗೆ ಹೋಗಂತ ಹೇಳಿದ್ದು? ಇಲ್ಲೇ ಬಿದ್ದಿರಬೇಕಾಗಿತ್ತು. ಅಮ್ಮ ತಾಯಿ ಹಂಗೇನಾದರೂ ಆಗಿದ್ರೆ ನನ್ನ ನನ್ನ ಮಗಳನ್ನ ಉಪವಾಸ ಕೆಡವಿ ಸಾಯಿಸ್ಬಿಡ್ತಿದ್ದ ನೀನು. ಹಂಗೆ ಆಗಬೇಕಾಗಿತ್ತು, ಮಿಸ್ ಆಗೋಯ್ತು. ಎಳದು ಪಳದು ನಾಟಕ ಡ್ರಾಮಾ ನನ್ನ ಹತ್ರ ಮಾಡೋಣ. ಈಗೇನು ಚಿಕನ್ ಮಾಡಿಕೊಡ್ತಿಲ್ಲ ಹೇಳು. ಮಿಸ್ಟರ್ ಕುಟನ್,
ವಿ ಹ್ಯಾವ್ ಅಕ್ವೈರ್ಡ್ 10 acres ಆಫ್ ಲ್ಯಾಂಡ್ ಇನ್ ಮಾದನಹಳ್ಳಿ ವೇರ್ ಸಿಂಗಲ್ ಯೂನಿಟ್ ಪ್ಲಾಟ್ಸ್ ವಿಲ್ ಬಿ ಕನ್ಸ್ಟ್ರಕ್ಟಿಂಗ್ ಆಸ್ ಸೂನ್ ಆಸ್ ಪಾಸಿಬಲ್. ಓ ಗ್ರೇಟ್ ಸರ್. ಸ್ಕೆಚ್, PPT ಪ್ರೆಸೆಂಟೇಷನ್ ಆ್ಯಂಡ್ ಪ್ರಾಜೆಕ್ಟ್ ರಿಪೋರ್ಟ್ ಆರ್ ರೆಡಿ ಟು ಸಬ್ಮಿಟ್, ವಿಲ್ ಸೆಂಡ್ ಯು ಬೈ ಯೂನಿಂಗ್. ಅಮೇಝಿಂಗ್ ಸರ್. ಐ ಹೋಪ್ ಯುವರ್ ಲೇಟೆಸ್ಟ್. ಮಿಸ್ಟರ್ ಕುಟನ್, ಲಿಸನ್ ಕೇರ್ಫುಲಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಸಕ್ಸಸ್ ಆಫ್ ಅವರ್ ಆರ್ಗನೈಸೇಷನ್. ಸೊ ಪ್ಲೀಸ್ ಮೇಕ್ ಶೋ ವಿ ಹ್ಯಾವ್ ಟು ರೈಸ್ ಅಗೇನ್ಸ್ಟ್ ಆಲ್ ಅದರ್ ಲೀಡಿಂಗ್ ಕಂಪನೀಸ್ ಬೈ ದಿಸ್ ಪ್ರಾಜೆಕ್ಟ್. ಓಕೆ ಸರ್, ವಿ ಕ್ಯಾನ್. ಥ್ಯಾಂಕ್ ಯು, ಐಲ್ ಕಾಲ್ ಅಗೇನ್. ಸರ್ ಗುಡ್ ಮಾರ್ನಿಂಗ್ ಸರ್. ಹಾ ವೆಂಕಟ್, ಸ್ಕೆಚ್ ರೆಡಿ ಮಾಡಿದ್ದೀನಿ, PPT ಪ್ರೆಸೆಂಟೇಷನು ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಇದಾವ ತಾನೆ ಸರ್? ಅದು ಏನದು, ಇವತ್ತು ಸ್ಯಾಟರ್ಡೆ ಅಲ್ವಾ? ಅದಕ್ಕೆ ಹಾಫ್ ಡೇ ವರ್ಕಿಂಗ್ ಆಲ್ರೆಡಿ ಟೈಮ್ ಆಗಿದೆ ಅಂತ ಎಲ್ಲ ಹೋಗ್ಬಿಟ್ರು ಸರ್. ಎಲ್ಲಿಗೆ? ನನಗೆ ಏನ್ ಬೇಜವಾಬ್ದಾರಿ ತಂದಿಂದ ಮಾತಾಡ್ತಿರಲ್ರಿ? 4,20,00,000 ಲ್ಯಾಂಡು, 42 crore ಕನ್ಸ್ಟ್ರಕ್ಷನ್ನು, 2 crore ಅಮ್ಯುನಿಟೀಸು, ಒಟ್ಟು 48,20,00,000 ಪ್ರಾಜೆಕ್ಟ್ ಇದು. ನಾನು ಆಲ್ರೆಡಿ ಕುಟ್ಟನಿಗೆ ಇವತ್ತು ಸಂಜೆ ಒಳಗೆಲ್ಲ ಮೇಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ನಾನು ಅವ್ರಿಗೆ ಹೇಳಿದೆ ಮಂಡೆ ಎಷ್ಟೊತ್ತಿದ್ರು ರೆಡಿ ಮಾಡ್ಕೊಡ್ತೀನಿ ಅಂದ್ರು. ಏನ್ರಿ ನೀವು BM ಕಣ್ರಿ, ಅವ್ರು ಹೋಗ್ತೀವಿ ಅಂದ ತಕ್ಷಣ ನೀವು ಕಳ್ಸ್ಕೊಟ್ಬಿಟ್ರ? ಸೋಮವಾರನೇ ಮೀಟಿಂಗ್ ಇರೋದು, ಬೆಳಗ್ಗೆ 9:45 ಎಷ್ಟೊತ್ತಿದ್ರು ಮೀಟಿಂಗ್ ಅಟೆಂಡ್ ಆಗಲೇಬೇಕು. ಅವಾಗ ಈ ರೆಕಾರ್ಡ್ಸ್ ಎಲ್ಲ ಇಲ್ಲ ಅಂದ್ರೆ ಫೈಲ್ ತೆಗೆದು ಮುಖದ ಮೇಲೆ ಬೀಸ್ ಹೋಗಿತಾರೆ ಸರ್. ಅವರಿಗೆಲ್ಲ ಈಗ ವಾಪಸ್ ಕರೆಸ್ಲಾ ಸರ್? ಕರೆಸ್ಲೇಬೇಕು, ಮತ್ತೆ ನೀವು ಹೇಳ್ತಾ ಇರೋದು ನೋಡಿದ್ರೆ ಇನ್ನು ವರ್ಕ್ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ನಾಳೆ ಯಾರಿಗೂ ರಜೆ ಕೊಡ್ಬೇಡಿ, ಫುಲ್ ವರ್ಕ್ ಮಾಡಿಸಿ ರೆಡಿ ಮಾಡಿಸಿ. ಓಕೆ ಸರ್, ಮಾಡಿಸ್ತೇನೆ. ಈ ವಯ್ಯವ್ ಹೊಟ್ಟಿಗೆ ಅನ್ನ ತಿಂತಾನ ಏನ್ ತಿಂತಾನ? ಕೆಲ್ಸಗಾರಿಗೆ ಉಸಿರಾಡಕ್ ಬಿಡಂಗಿಲ್ಲ. ಅದೇನ್ ಮಾಡಿಸ್ತೀರಿ? ನಿಮ್ಮ ಬ್ರಾಂಚಲ್ಲಿರೋ ಸ್ಟಾಫು ದೊಡ್ಡದಾಗಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟಿರ್ತಾರೆ, ಒಂದು ಆಟೋ ಕ್ಯಾಡಲ್ಲಿ ಪ್ಲಾನ್ ಹಾಕಕ್ ಬರಲ್ಲ, ಒಂದು ಎಸ್ಟಿಮೇಷನ್ ಮಾಡಕ್ ಬರಲ್ಲ. ಅದೇನು ಅಂತ ಹೇರ್ ಮಾಡ್ಕೊಂಡಿದ್ದೀರಿ? ನಿಮ್ಮನ್ನೆಲ್ಲ ಹೆಚ್ಚಾರಿಗೆ ತೊಗೋಬೇಕು ಕ್ಲಾಸ್ನ. ಐ ಫೀಲ್ ದಟ್ ಐ ಶೇಮ್ಡ್ ಐ ಎಕ್ಸ್ಪೆಕ್ಟೆಡ್ ದ ಪ್ರಾಪರ್ ವರ್ಕ್ ಫ್ರಮ್ ಯುವರ್ ಟೀಮ್. ಸರ್ ಇಡಿ, ನಾಳೆ ಸಂಜೆ ಒಳಗೆಲ್ಲ ರೆಡಿ ಇರಬೇಕು. ಹಾಂ ಸರ್, ಪಕ್ಕ. ಸಂಜೀವ್ ಸರ್, ನಾನು ಯಾವ ಫೈಲನ್ನು ಮುಖದ ಮೇಲೆ ಎಸೆಯಲ್ಲ, ಅದರಲ್ಲೂ ನಿನ್ನ ಲೀಡರ್ಶಿಪ್ನಲ್ಲಿ ಆಗಿರೋ ಪ್ರಾಜೆಕ್ಟ್ ಫೈಲ್ನ. ಹಾಗೆ ಹೇಳಿಲ್ಲ ಅಂದರೆ ಅವರು ವರ್ಕ್ನ ಬೇಗ ಮುಗಿಸಲ್ಲ ಸರ್. ಅಯ್ಯೋ, ನಿನ್ನ ಬುದ್ಧಿವಂತಿಕೆ ಬಗ್ಗೆ ನನಗೆ ಗೊತ್ತು ಬಿಡಪ್ಪ. ಇವತ್ತು ಬೆಳಗ್ಗೆನೇ ಬಾಸ್ ಫೋನ್ ಮಾಡಿ ನಿನ್ನನ್ನು ಹೊಗಳಿದ್ದು. ಹೌದು ಸರ್, ಯಾಕಂತೆ? ಯಾಕೆ ಅಂತೀಯಲ್ಲೋ, 5 crore ಬೆಲೆ ಬಾಳೋ ಭೂಮಿನ 4,20,00,000 ಡೀಲ್ ಮಾಡಿ ಕಂಪನಿಗೆ 80 lakh ಉಳಿಸ್ಕೊಟ್ಟಿದೀಯಾ, ಅದಕ್ಕೆ? ಸರ್ ಅದಾಗೋಯ್ತು, ಇನ್ನೂ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಇನ್ನು ಮುಂದಾಗೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಾವು. ಆಯ್ತು ಮಾಡಪ್ಪ, ಆದ್ರೆ ಏನಕ್ಕೆ ಇಷ್ಟು ಅರ್ಜೆಂಟು? ಪ್ರಮೋಷನ್ ಸಿಕ್ಕಿ ಇನ್ನು 24 hours ಆಗಿಲ್ಲ, ಆಗಲೇ ಇಷ್ಟೊಂದು ಕೆಲಸನ? ಇವತ್ತು ಶನಿವಾರ, ಹಾಫ್ ಡೇ ಬೇರೆ, ಮನೆಗೆ ಹೋಗಿ ಹೋಗಿ. ಸರ್ ಅದು ಹಾಗಲ್ಲ ಸರ್. ಏನು ಹಾಗಲ್ಲ ಸಂಜು, ನಾನು ಎದ್ದು ಮನೆಗೆ ಹೋಗ್ತಾ ಇದ್ದೆ, ಡೆಫಿನೆಟ್ಲಿ ನನಗೆ ಗೊತ್ತಿತ್ತು ನೀನು ಹೋಗಿರಲ್ಲ ಅಂತ, ಅದಕ್ಕೆ ನಿನ್ನ ಚೇಂಬರಿಗೆ ಬಂದೆ. ಸರ್ ನಾನಿನ್ನು ಸೈಟ್ ವಿಸಿಟ್ ಮಾಡೋದಿದೆ ಸರ್. ಯಾವ ಸೈಟ್ ರೀ? ಇದೇ ಸರ್, ಬಸವರಾಜು ಬಿನ್ ವೀರಭದ್ರಪ್ಪ, ಸರ್ವೆ ನಂಬರ್ 290/7. ಇದಕ್ಕೆ ನೀವ್ಯಾಕ್ರಿ ಹೋಗ್ತೀರಾ? ಫೀಲ್ಡ್ ಆಫೀಸರ್ಸ್ ಇದಾರಲ್ಲ, ಕಳಿಸಿ ಅವ್ರನ್ನ. ಸರ್ ಅವ್ರು ಯಾರಿಂದನೂ ಎಫೆಕ್ಟಿವ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಟೈಮ್ ಇದ್ದಿದ್ರೆ ಅವ್ರನ್ನೇ ಕಳ್ಸ್ಕೊಡ್ತಾ ಇದ್ದೆ, ಮೀಟಿಂಗ್ ಮಂಡೇನೇ ಇರೋದ್ರಿಂದ ನಾನೇ ಹೋಗ್ತಾ ಇದ್ದೀನಿ. ಮಠದಿನೊಬ್ಬನ ಜೊತೆ ಕಳಿಸ್ಕೊಡಿ ಸಾಕು. ಮುಗೀತು ನನ್ನ ಕತಿ ಇವತ್ತು. ನನ್ನ ಮಕ್ಕಳ ಇವತ್ತು ವೀಕೆಂಡ್ ಪಾರ್ಟಿ ಮಾಡಕ್ಕ ನಾನು ಬರಂಗಿಲ್ಲ, ಯಾಕಂದ್ರೆ ಐತಲ್ಲ ನಮ್ಮ ಗೊಗ್ಗಯ್ಯ, ಅದು ನನ್ನ ಬಿಡಂಗಿಲ್ಲ. ಮಕ್ಕಳ, ನನ್ನ ಪಾಲಿನ ಎಣ್ಣೆ ಮಿರ್ಚಿ ಖಾರ ಉಪ್ಪಿನಕಾಯಿ ಎಲ್ಲ ಹಂಗ ತೆಗೆದಿಡ್ರ ಮತ್ತ ರಾತ್ರಿಕಿಗೆ ನಾವು ತಗೊಳೋನದೀನಿ. ನೋಡಿ ಸಂಜು, ಈ ಪ್ರಾಜೆಕ್ಟ್ ಕೈ ತಪ್ಪಿ ಹೋದ್ರೂ ನಮಗೆ ಸಮಸ್ಯೆ ಇಲ್ಲ ಸರ್. ಹೌದು, ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಮನಸ್ಸಿನ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಈ ಪ್ರಾಜೆಕ್ಟ್ ಕೈ ತಪ್ಪು ಹೋದ್ರೆ ಏನಂತೆ? ಈ ತರದ 10 projects ಕಂಪನಿಗೆ ತಂದುಕೊಡ್ತೀರಾ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಸಂಜು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಗೋ ಅಹೆಡ್. ಸರ್ ನಮಸ್ತೆ. ಹೋಗಲ್ಲಿ, ಮ್ಯಾನೇಜರ್ಗೆ ಹೆಲ್ಪ್ ಮಾಡು. ಹಾಂ ಹೋಗ್ತೀನಿ. ಬಾರಯ್ಯ ಇಲ್ಲಿ. ಹಾಂ ಸರ್. ಎಷ್ಟು ವರ್ಷ ಆಯ್ತು ನೀನು ಕೆಲಸ ಮಾಡಕ್ಕೆ ಶುರು ಮಾಡಿ? ಎದಕ್ರಿ ಸರ್? ನಮ್ಮ ಕಂಪನಿ CEO ಬಂದಿದ್ದಾರೆ, ಅವ್ರು ಬಂದಿರೋದು ನೋಡಿನೂ ಮೊಬೈಲ್ ಹಿಡ್ಕೊಂಡು ಕೂತಿದೀಯ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನೀನಿರೋ ನನ್ನ ಟೀಮಲ್ಲಿ ನನಗೆ ಕೆಟ್ಟ ಸರ್ ತರಬೇಡ, ಸ್ವಲ್ಪ ಕಾಮನ್ ಸೆನ್ಸ್ನ ಕಲಿ. ಸಾರಿ ಸರ್. ಸರ್ ಹ್ಞೂ, ಏನು ಹೇಳ್ಪ್ರಿ? ಹೊರಡಕ್ಕೆ ರೆಡಿ ಆಗು. ಎಲ್ಲಿಗ್ರಿ? ಹೇಳ್ತೀನಿ. ಹಾಂ ಸರಿ ಸರ್. ಸರ್ ಒಂದು ಹೆಲ್ಪ್ರಿ. ಏನು? ನಾ ಬಂದು 2 years ಆಗ್ಯಾವ್ರಿ, ಇನ್ನೂ ಸಂಬಳ 14,800 ಐತಿ, ಇನ್ನೂ ಜಾಸ್ತಿ ಆಗಿಲ್ಲರಿ ಸರ್.
ಇನ್ನೂ ಮದುವೆ ಆಗಿಲ್ಲ, ಮುಂಜೆ ಆಗಿಲ್ಲ, ಆದ್ರೂ ಈ ಸಂಬಳದಾಗ ನಾನೇ ಬದುಕೋದು ಕಷ್ಟ ಆಗೈತಿ. ಇನ್ನು ಅಕ್ಕಿನ ಎಲ್ಲಿಂದ ಸಾಕಲ್ರಿ ನಾನು? ಅದಾ ಚಿಂತೆ ನನಗೆ. ಹ್ಞೂ, ಮಠದಯ್ಯ, ಕನಕದಾಸರೊಂದು ಮಾತು ಹೇಳಿದ್ದಾರೆ ಗೊತ್ತಾ? ಏನ್ರಿ ಸರ್? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಂತ. ಹಂಗಂದ್ರಿ ಸರ? ಅಂದರೆ ಬೆಟ್ಟದ ತುದಿಯಲ್ಲಿ ಮರ ಬೆಳ್ಕೊಂಡಿರುತ್ತಲ್ಲ, ಅದಕ್ಕೆ ಯಾರಾದರೂ ಹೋಗಿ ಕಟ್ಟೆ ಕಟ್ಟಿ ಗೊಬ್ಬರ ಹಾಕಿ ನೀರು ಹಾಕಿ ಕಾಳಜಿ ಮಾಡ್ತಾರ? ಇಲ್ಲ. ಆದರೂ ಅದು ಸ್ವಲ್ಪ ಬೆಳ್ಕೊಂಡಿರುತ್ತಲ್ಲ. ಹಾಂ ಹೌದು. ಹೆಂಗೆ ಅದು? ಭಗವಂತ ನೋಡ್ಕೊಂತೇನೆ ರೀ ಎಲ್ಲ. ಹಂಗೆ ನಮ್ಮ ಲೈಫು ಕೂಡ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಅವನೇ ನೋಡ್ಕೊತಾನೆ. ಸರ, ಈ ಪದ್ಯನ ಐದನೇ ಹತ್ತು ಓದೋ ಮುಂದಿತ್ತು. ತಲ್ಲಣಿಸಿದ್ರಿ ಖಂಡ್ಯ. ಓ, ಅದ ಏನ್ರಿ? ಅವಾಗ ಅರ್ಥ ಆಗಿದ್ದಿಲ್ರಿ, ಈಗ ಬೇಸರ್ ತಾತ್ ನೋಡ್ರಿ. ಸರ, ನಾನು ನಿಮ್ಮನ್ನು ನೋಡಕ್ ಶುರು ಮಾಡಿ 2 ವರ್ಷ ಆದ್ರೆ ಇನ್ನೂ ನೀವು ನನಗೆ ಅರ್ಥನೇ ಆಗಿಲ್ರಿ ಸರ್. ಒಂದೊಂದ್ಸಲ ನೋಡಿದ್ರೆ ಫುಲ್ ಸ್ಟ್ರಿಕ್ಟ್ ಆಫೀಸರ್ ತರ ನಾಸ್ತಿಕರ ಆಡ್ದಂಗೆ ಆಡ್ತೀರಿ, ಇನ್ನೊಂದ್ಸಲ ನೋಡಿದ್ರೆ ಫುಲ್ ದಾಸರ ಪದ ಹೇಳ್ಕೊಂಡು ಜ್ಞಾನಿ ತರ ಮಾತಾಡ್ತೀರಿ. ನಾನು ಪ್ಯೂರ್ ಸನಾತನ ಸಂಸ್ಕೃತಿಯವನು ಕಣಯ್ಯ, ನಮ್ಮ ಧರ್ಮ ನಾವೇ ಬಿಟ್ಕೊಟ್ರೆ ಹೆಂಗೆ? ನಿಜ ರೀ ಸರ್. ಅವು 30 ಜನ ಹೊಲದ ಫೈಲ್ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ರಲ್ರಿ, ಕಲೆಕ್ಟ್ ಮಾಡಿನ್ರಿ, ಸೈಬರ್ ರೂಮ್ನಾಗ ಇಟ್ಟಿನಿ ಸರ್. ಅದ್ರಾಗ 12 ಜನ ಆಂಟಿ ರೋವು ಫೈಲ್ ಅದಾವ್ರಿ. ಆಂಟಿ ಹೆಂಗೆ ಸರ್? ಅವು ಬ್ಯಾರೆ ಹಾಕಿ ಹೇಳಿದ್ರಲ್ಲ. ವುಮೆನ್ ಕ್ಯಾಟಗರಿ ಕಣ, ಯಾವ ಸಬ್ಸಿಡಿ ಕೊಡ್ತೀವಿ ಅವರಿಗೆ, ಅದಕ್ಕೆ ಸಪ್ರೇಟ್ ಇಡಕ್ಕೆ ಹೇಳಿ ಸರ್. ಸರ್, ಈಗ ಎಲ್ಲಿಗೆ ಹೋಗೋದ್ರಿ? ಮಾದನಹಳ್ಳಿ, ಇಲ್ಲಿಂದ 150 ಕಿಲೋಮೀಟ್ರ್. ಸರ್, ಇವತ್ತು ಶನಿವಾರ ಹಾಫ್ ಡೇ, ಇವತ್ತ ಹೋಗ್ಬೇಕ? ಮಠದಯ್ಯ, ನಿನಗೇನು ಗೊತ್ತು, 48 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಇದಕ್ಕೆ ಸಂಬಂಧಪಟ್ಟಿರೋ ಭೂಮಿನ ನೋಡಿ ಫೈನಲ್ ರಿಪೋರ್ಟ್ ತರೋಕೆ ನಾವೀಗ ಹೋಗ್ತಾ ಇರೋದು, ಯಾಕಂದರೆ ಮಂಡೇನೇ ಮೀಟಿಂಗ್ ಇರೋದು. ಇದೇನಾದರೂ ಅಚೀವ್ ಆಗಿಬಿಟ್ರೆ ನಮ್ಮ ಕಂಪ್ನಿ ಒಂದು ದೊಡ್ಡ ಹೆಜ್ಜೆನೇ ಹಿಟ್ಟ ಹಾಗೆ. ಸರ, ಕಂಪ್ನಿ ಅಂತ ಹೇಳಬೇಡ್ರಿ, ನೀವು ಅಂತ ಹೇಳ್ರಿ, ಯಾಕಂದರೆ ನಮ್ಮ ಕಂಪ್ನಿದು 1 ರೂಪಾಯಿ ರೊಕ್ಕ ಹೋದ್ರೂ ತಮ್ಮ ಕಿಸದಾಗಿಂದ ಓದಂಗೆ ಆಡೋದು ನೀವು ಒಬ್ರ ಗ್ಯಾರಂಟಿ. ಇದು ನಿಮ್ಮ ಶ್ರಮ ಇರ್ತೈತಿ, ಕಂಪ್ನಿದು ಏನೂ ಇರಂಗಿಲ್ಲ. ನೋಡಿರಲ್ಲ, ಎಲ್ಲವನ್ನೂ ಅಲ್ಲೇ ಮನೆಗೆ ಹೋಗ್ಯಾನ, ಒಂದು ನರ್ಪಳ್ಳೆನೂ ಇಲ್ಲ ನಿಮ್ಮೊಬ್ಬರನ್ನ ಬಿಟ್ಟು. ಹಾಗೆಲ್ಲ ಮಾತಾಡಬಾರ್ದಪ್ಪ, ಕಂಪನಿ ಇದ್ರೇ ನಾವಲ್ವಾ, ಎ ಸಿ ಹಾಕೋ ವರ್ಕ್ ಆಗ್ತಿಲ್ಲ. ಫೋನ್ ಮಾಡೇನ್ರಿ, ಮಧ್ಯಾಹ್ನ ಮೇಲೆ ಬರ್ತಾರಂತ. ಸರ, ಹಿಂಗೆ ಹೋಗ್ತೀರ ಕೋಟಾಗ? ಶಕೀರಿ ಮನೆ ಕರ್ಕೊಂಡು ಹೋಗ್ತೀನಿ, ಬಿಚ್ಚಿ ಟೀ ಶರ್ಟ್ ಗೀಶರ್ಟ್ ಹಾಕೊಂಬರ್ರಲ್ಲ, ಗಾಳಿ ಆಡ್ತದ. ಏ, ಅಫಿಷಿಯಲ್ ಆಗಿರುತ್ತೆ ನಡಿಯಪ್ಪ. ಸರಿ ಬಿಡ್ರಿ, ಆಮೇಲೆ ಹೋಗಕ್ಕೆ ಮುಂಚೆ ಬಾಯಿಲಿ. ಹಾಂ, ಹೋಗಕ್ಕೆ ಮುಂಚೆ ಇದರಲ್ಲಿರೋದ್ರಲ್ಲಿ ತಂದುಬಿಡು. ಮೋತಿಚೂರ್ ಲಾಡು, 1/2 ಕೆಜಿ ಬ್ಯಾಳ್ಡು, ಕಾಜು ಬರ್ಫಿ, ಕುರುಕುರೆ ಪ್ಯಾಕೆಟು, ಡೈರಿ ಮಿಲ್ಕ್ ಸೆಲೆಬ್ರೇಷನ್ ಪ್ಯಾಕ್, ಇದು ಅದು ಏನಿವು. ಸರ, ಯಾಕ್ರಿ ಇವೆಲ್ಲ? ಹೇಳ್ತೀನಿ ನಡಿಯೋ, ಹೇಳ್ತೀನಿ ನಡಿ ತಂದ ಮೇಲೆ. ಹಾಂ ಹಾಂ ಸರಿ. ತಾರ ಬೇಗ ಚಿಕನ್. ಇದೇನು ಮೂಲಂಗಿ, ಚಿಕನ್ ಮಾಡಿಲ್ವಾ? ನನ್ನ ಕೈಲಿ ಆಗಲ್ಲ ಅಂತ ಹೇಳಿಲ್ವಾ, ಜ್ವರ ಬಂದಿದೆ, ಅದಕ್ಕೆ ನಿನ್ನೆ ರಾತ್ರಿ ಸಾರನ್ನ ಕೊಟ್ಟಿದ್ದೀನಿ ತಿನ್ನು. ಏಯ್, ನಾನು ಕುಡಿಯುವಾಗ ಚಿಕನ್ ಹಂಚ್ಕೊಂತೇನೆ ಅಂತ ಗೊತ್ತಿಲ್ಲ ನಿನಗೆ? ಪಾಪ ಹುಷಾರಿಲ್ದಿರೋಳು, ಅಡುಗೆ ಹೇಗೆ ಮಾಡ್ತಾಳೆ ಅನ್ನೋ ಯೋಚನೆ ಇಲ್ಲ ನಿನಗೆ? ನನಗೆ ಗೊತ್ತು ಕಣೆ, ನಾನು ಖುಷಿಯಾಗಿ ಊಟ ಮಾಡೋದು ನಿನಗೆ ಇಷ್ಟ ಇಲ್ಲ. ನಿಂಗೆ ಅವಳು ಬೇಡ ಅಂದ್ಲು, ಕೊಟ್ಟಿದ್ದೀನಲ್ಲ ತಿನ್ನು. ಯಾವನಿ ಬೇಕೆ ನಿಮ್ಮ ಮೂಲಂಗಿ ಸಾರು? ನಿಂಗೆ ಹೆಂಡತಿ ಮಕ್ಕಳು ಬೆಲೆನೂ ಗೊತ್ತಿಲ್ಲ, ಊಟದ ಬೆಲೆನೂ ಗೊತ್ತಿಲ್ಲ, ಊಟದ ಮೇಲೆ ಸೊಕ್ಕ ತೋರಿಸ್ತೀಯಲ್ಲ. ನಾ ದುಡಿದು ನನ್ನ ಇಷ್ಟ, ನೀನು ಅವಳೆ ಕೇಳಕ್ಕೆ? ಏನು ನೀನು ದುಡ್ದಿದ್ದ, ನಿನ್ನ ಮುಖ ನೋಡ್ಕೋ, ಒಂದು 1 ವರ್ಷದಿಂದ ದುಡಿತಾ ಇದೆಯಾ ನೀನು? ಎಲ್ಲ ಹೊಲ ಮಾರಿ ದುಡ್ಡಲ್ಲೇ ತಿಂತಿದ್ಯಾ. ಅದೇ ನಿಮ್ಮ ಅಪ್ಪ ಕೊಟ್ಟಿದ್ನ, ನನ್ನ ಜಮೀನು ನನ್ನ ಹೊಲ, ನಾನು ಯಾರಿಗಾರು ಕೊಡ್ತೀನಿ, ಯಾರಿಗಾರು ಮಾರ್ತೀನಿ, ಅದನ್ನು ಕೇಳಿ ಹಾಕಿ ಯಾವ ಬಳಿಗೂ ಇಲ್ಲ. ಏನೆಂಗಸ್ರೋ ಏನೋ, ಗಂಡನಿಗೆ ಅಡುಗೆ ಮಾಡು ಅಂದರೆ ನಾಟಕ ಮಾಡ್ತಾರೆ ನಾಟಕ. ನಾವೇನಾದರೂ ಹಿಂಗೆ ಮಾಡಿದರೆ ನಮ್ಮ ಅತ್ತಿ ಚಮಡ ಸುಲಿತಿದ್ಲು.
ಸರ್ ತಿಂಡಿ. ತಗೋ ಇದು ನಿನಗೆ. ನನಗೆ ಯಾಕ್ರಿ ಸರ್? ಪ್ರಮೋಷನ್ ಆಯಿತು ಕಣಯ್ಯ. ಹೌದ್ರ? ಹ್ಞೂ, ಇಷ್ಟು ದಿನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ನಲ್ವಾ, ಇನ್ಮೇಲಿಂದ ಮ್ಯಾನೇಜರ್. ಅಬ್ಬಬ್ಬಬ್ಬಬ್ಬಾ, ಅದಕ್ಕೆ ಮಿಠಾಯಿ ಥರ ಕೇಳಿದ್ರಿ ನೀವು? ನಿಮ್ಮ ಪ್ರಾಮಾಣಿಕತೆಗೆ ಪ್ರಮೋಷನ್ ಯಾವಾಗಲೇ ಸಿಗಬೇಕಿತ್ತು ಬಿಡ್ರಿ. ಸರ ಈ ಚಾಕ್ಲೇಟ್ ಏನಕ್ರಿ? ಮನೇಲಿ ಅಕ್ಕನ ಮಕ್ಕಳು ಬಂದಿದ್ದಾರೆ. ಹಂಗಾರೆ ಇವಾಗ ಕೂಲಿ ಜಾಸ್ತಿ ಆಗ್ಯದ? ಆಬ್ವಿಯಸ್ಲಿ ಸಂಬಳ ಜಾಸ್ತಿ ಆಗಿದೆ. ಎಷ್ಟ್ರಿ? 2 lakh ಪರ್ ಮಂತ್. ಅಂದ್ರೆ ತಿಂಗಳಿಗೆ 2 lakh. ಅಬ್ಬಾ ಬಾಬಾ, ಹಂಗಾರೆ ಆಫೀಸ್ನಾಗ ನೀವೆಲ್ಲರೂ ಸಂಪಾದ್ರಿ, ನಾನೊಬ್ನೇ ಕಡು ಬಿಡುವ. ಮಠದಯ್ಯ ಪುರಂದ್ರದಾಸರು ಏನು ಹೇಳಿದ್ದಾರೆ ಗೊತ್ತಾ? ಏನ್ರಿ? ಒಡ ಹುಟ್ಟಿದವ ನೀನೇ, ಒಡಲಿ ಹಾಕುವ ನೀನೇ, ಉಡಲು ಹೊದೆಯಲು ವಸ್ತ್ರ ಕೊಡುವ ನೀನೇ, ಮಡದಿ ಮಕ್ಕಳನ್ನೆಲ್ಲ ಕಡೆ ಹಾಯಿಸುವ ನೀನೇ, ಬಿಡದೆ ಸಲಹು ಒಡೆಯ ನೀನಿರುವ ತನಕ, ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀನಿದೇ ಹರಿಯನಿಗೆ ನೀನಿರುವ ತನಕ ಅಂತ. ಸರ ಹಂಗಂದ್ರೇನ್ರಿ? ಅಂದರೆ ನಮಗೆಲ್ಲ ಊಟ ತಿಂಡಿ ಬಟ್ಟೆ ಬರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಇವ್ರನ್ನೆಲ್ಲ ಕೊಡೋಕೆ ಆ ದೇವರಿರೋವರೆಗೂ ಈ ಭೂಮಿ ಮೇಲೆ ಯಾರೂ ಬಡವರಲ್ಲ ಅಂತ ಹೇಳಿರೋದು. ಅದು ಖರೇ ರೀ. ಮತ್ತೆ ನೀವು ಹಿಂಗೆ ಅನ್ಕೊಂಡು ನನ್ನ ಸಂಬಳದ ಬಗ್ಗೆ ಕೇಳದೆ ಇರಬೇಡ್ರಿ. ಮತ್ತೆ ಇಲ್ಲ ಮಂಡೆ ಮಾತಾಡ್ತೀನಿ ಮೀಟಿಂಗಲ್ಲಿ. ಮೀಟಿಂಗ್ನಾಗ ನಿಮ್ಮ ಪಾದ ಬ್ಯಾಡ್ರಿ. ಯಾಕೆ? ನೀವು ಆಯಪ್ಪನ ಹತ್ರ ಆ ಟೈಮ್ನಾಗ ನನ್ನ ಸಂಬಳದ ಬಗ್ಗೆ ಕೇಳಿ, ಆಯಪ್ಪ ಇವನ ಬಗ್ಗೆ ಇಂಥ ಟೈಮ್ನಾಗ ಕೇಳೋಂಥದ್ದು ಏನಿತ್ತು ಅಂತ ಮೀಟಿಂಗ್ ಮುಗಿದ ಮೇಲೆ ಸಿಟ್ಟಾಗಿ ನನಗೆ ಫೋನ್ ಹಚ್ಚಿ ನಿನಗೆ ಈಗ ಕೊಡ್ತಿರೋ ಸಂಬಳನೇ ಜಾಸ್ತಿ, ನಿನಗೆ ಇನ್ನೂ ಜಾಸ್ತಿ ಕೂಲಿ ಜಾಸ್ತಿ ಬೇಕೇನ್ಲಿ ಅಂತ ನನ್ನ ಅಂತಾರ್ರಿ. ಅವ್ರು ಹೊರಗೆ ಬರ್ತಾರಲ್ರಿ, ಅವ ಕೂಲಾದ್ಮೇಲೆ ಕೇಳ್ರಿ. ಸರ ನಿಮಗೆ ಪ್ರಮೋಷನ್ ಸಿಕ್ಕಿದ್ದು ಯಾವ ನನ್ನ ಮಗನೂ ಹೇಳಿಲ್ಲ ನೋಡ್ರಿ ನನಗೆ. ಪ್ರಮೋಷನ್ ಲೆಟರ್ ಬಂದಿರೋದೇ ಇವತ್ತು ಸೋಮವಾರ ಮೀಟಿಂಗಲ್ಲಿ ಎಲ್ಲರ ಮುಂದೆ ಅಫಿಷಿಯಲ್ ಅನೌನ್ಸ್ಮೆಂಟು. ಓ ಹಂಗಾರೆ ಅವತ್ತೆ ಹಾರ ಶಾಲು ಪೇಟ ಹಾರ ಸ್ವೀಟ್ ಎಲ್ಲ ಹಂಗಾರೆ ಅವತ್ತೆ ಹೊಸ ಕ್ಯಾಬಿನು ಕಾರ್ ಎಲ್ಲ ಕೊಡ್ತಾರ? ಏ ಇದನ್ನ ಕೊಡೋಕ್ಕೆ ಒದ್ದಾಡ್ತಾರೆ, ಇನ್ನು ಹೊಸ ಕಾರ್ ಬೇರೆ. ಇವತ್ತೇನ್ರಿ ಬಂದಿರೋದು ಹಂಗಾರ? ಇವತ್ತು ನಿಮ್ಮ ಲಕ್ಕಿ ದಿನ ಆಯ್ತು ನೋಡ್ರಿ, ಕ್ಯಾಲೆಂಡರ್ನ ಮಾರ್ಕ್ ಮಾಡಿ ಇಟ್ಕೊಳ್ರಿ, ಜುಲೈ 22. ಅಮ್ಮ ಹ್ಯಾಪಿ ಬರ್ತ್ಡೇ. ಅಮ್ಮ ಹ್ಯಾಪಿ ಬರ್ತ್ಡೇ. ಏ ಭಾರ್ಗವಿ, ಎಲ್ಲೇ ಅನುಷಾ? ಅವಳು ಇನ್ನೂ ಬಂದಿಲ್ಲ, ಪ್ರದಕ್ಷಿಣೆ ಆಗ್ತಿದ್ದಾಳೆ. ಅಯ್ಯೋ ದೊಡ್ಡ ಲೂಸ್ ಅವಳು. ಯಾಕೆ? ಅವಳು ಎಜುಕೇಟೆಡ್ ಆಗಿ ದೇವರು ಪ್ರದಕ್ಷಿಣೆ ದೇವಸ್ಥಾನ ಅಂತ ಟೈಮ್ ವೇಸ್ಟ್ ಮಾಡ್ತಾಳೆ. ದೇವರೆಲ್ಲ ಕಡೆ ಇದ್ದಾನೆ, ಅದಕ್ಕೆ ದೇವಸ್ಥಾನಕ್ಕೆ ಬರಬೇಕಾ? ಇದ್ದಲ್ಲೇ ಫೀಲ್ ಮಾಡ್ಬೋದಲ್ಲ. ಕರೆಕ್ಟು ದೀಪ. ಹೌದು, ನೀರು ಎಲ್ಲ ಕಡೆ ಇದೆಯಲ್ವಾ? ಹೌದು. ಗಾಳಿಲಿ? ಹಾಂ ಇದೆ. ಹಾಗಾದರೆ ನೀನು ಗಾಳಿಲಿರೋ ನೀರನ್ನೇ ಕುಡಿಬೋದಲ್ವಾ? ನಾಲ್ಗೆ ಚಾಚಿ ಅಂತ. ಆಗಲ್ಲ ಅಲ್ವಾ? ಯಾಕೆಂದರೆ ಹಾಗೆ ಕುಡಿಯೋಕ್ಕೆ ಅಂತಲೇ ಒಂದು ಸಪ್ರೇಟ್ ಫಾರ್ಮ್ ಇದೆ, ನೀನು ಹಾಗೆ ಕುಡಿತಾ ಇದೆಯಾ. ಹಾಗೆ ಎಲ್ಲ ಕಡೆ ನಿರಾಕಾರ ಸ್ವರೂಪನಾಗಿರೋ ಭಗವಂತನ ನೋಡಿ ಪೂಜೆ ಮಾಡೋಕ್ಕಾಗಲ್ಲ. ಅವ್ನು ನೋಡೋಕ್ಕೆ ಅಂತಲೇ ಒಂದು ಸಪ್ರೇಟ್ ಫಾರ್ಮ್ ಇದೆ, ಡೈಟಿ ಫಾರ್ಮ್ ಅಂದರೆ ವಿಗ್ರಹ ರೂಪ. ಅದಕ್ಕೆ ಜನ ಅವನ್ನ ನೋಡೋಕ್ಕೆ ಅಂತ ದೇವಸ್ಥಾನಕ್ಕೆ ಬರ್ತಾರೆ. ಆಹಾ, ಏನು ಪಂಚಗುರು. ಇಲ್ಲೇ ಕೂತಿದ್ದೀನಿ, ನಮ್ದೊಂದು ಫೋಟೋನು ತೆಗ್ದಿಲ್ಲ. ಅವಳ ಮಾತ್ರ ಏನ್ ಸ್ಪೆಷಲ್? ಎಲ್ಲೇ ನಿಮ್ ಇಬ್ರು ತೆಗ್ದಿದ್ದೀನಿ ಆಗ್ಲೇ, ಪಾಪ ಅವಳದೇ ತೆಗ್ದಿರ್ಲಿಲ್ಲ. ಅವಳ ಫೋಟೋನ ಯಾಕತರ ನುಂಗೋ ತರ ನೋಡ್ತಾ ಇದೀಯಾ? ಏ ನೋಡು, ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ, ಅದಕ್ಕೆ ನೋಡ್ತಾ ಇರೋದು. ಇಲ್ಲ ಸಂಜು, ಇತ್ತೀಚೆಗೆ ತುಂಬಾ ಡೌಟ್ ಬರ್ತಾ ಇದೆ ನನ್ಗೆ ನಿನ್ ಮೇಲೆ. ಏ ಏನ ನಿಂದು? ಲಾಸ್ಟ್ 1 ತಿಂಗಳಿಂದ ನಿನ್ ಬಿಹೇವಿಯರ್ ಅಲ್ಲಿ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಹೌದು. ಏನದು? ಅವಳೇ ಹೇಳ್ತಾಳೆ ನೋಡು, ಮುಂಚೆ ಎಲ್ಲರೂ ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಕರಿತಾ ಇದೆ, ಇವಾಗ ಅವಳನ್ನ ಮಾತ್ರ ಕರಿತೀಯ. ಯಾವಾಗ್ಲೂ ಕಾಲ್ ಮಾಡಿದ್ರೆ ಅವಳ ಬಗ್ಗೆನೇ ಕೇಳ್ತಾ ಇರ್ತೀಯ. ಈ 3 ವರ್ಷದಿಂದನೂ ನಮ್ಮಿಬ್ರು ಬರ್ಡೇಗೆ ಒಂದು ಸಣ್ಣ ಬುಕ್ಕೇನು ಕೊಟ್ಟಿಲ್ಲ ನೀನು. ನಾಳೆ ಅವಳ ಬರ್ಡೇಗೆ ಏನು ಕೊಡಬೇಕು ಅಂತ ಒಂದು ವಾರದಿಂದನೇ ತಲೆ ಕೆಡಿಸ್ಕೊತಾ ಇದೀಯ. ಹೌದು ಭಾರ್ಗವಿ, ಮೊನ್ನೆ ಫೋನ್ ಮಾಡಿ ನಾನು ಕರ್ಕೊಂಡು ಹೋಗು ಅಂತಂದರೆ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅಂತ ಅಂದ. ಅದೇ ಟೈಮ್ಗೆ ಅನುಷಾ ಫೋನ್ ಮಾಡಿ ಕಂಪ್ಯೂಟರ್ ಕ್ಲಾಸ್ ಹತ್ರ ಇದ್ದೀನಿ, ಬಸ್ ಮಿಸ್ ಆಯಿತು, ಬಂದು ಕರ್ಕೊಂಡು ಹೋಗು ಅಂದರೆ ನಿಂತ್ಕೊಳ್ಳದೆ ಹಾಗೆ ಓಡೋಗ್ಬಿಟ್ಟ. ಅವಳು ಕಂಪ್ಯೂಟರ್ ಕ್ಲಾಸ್ ಎಲ್ಲಿದೆ ಗೊತ್ತಾ? ಅವ್ರಿಗೆರೆ ಇಲ್ಲಿಂದ 8 kilometers ದೂರದಲ್ಲಿದೆ. 8 ಅಲ್ಲ 6. ನೀನು ಮುಚ್ಕೊಂಡು ಹೇಳು. ಏನು? ಏನಾದರೂ ನಡೀತಿದ್ಯಾ ನಿಮ್ಮ ಮಧ್ಯ? ಹಂಗೆಲ್ಲ ಏನೂ ಇಲ್ಲ ಬಿಡೆ. ಕೇಳಿದ್ರೆ ಸರಿಗ ಇಲ್ಲ, ನಾನು ಅವಳು ಕರ್ತು ಕೇಳ್ತೀನಿ. ಏಯ್ ಮುಚ್ಚು. ಫಸ್ಟ್ ಆಫ್ ಆಲ್ ನೀನು ಯಾಕೆ ಹಿಂಗೆ ಆಡ್ತಾ ಇದೀಯ? ಹೇ ಹೇಳ,
ಫಸ್ಟು ನೀವಿಬ್ಬರು ಎಕ್ಸೈಟ್ಮೆಂಟಿಂದ ಆಚೆ ಬನ್ನಿ. ಹಾಂ ಬಂದ್ವಿ ಹೇಳು. ನೀವು ವಿಷಯನ ಯಾರಿಗೂ ಹೇಳಲ್ಲ ಅಂದರೆ ಮಾತ್ರ ಹೇಳ್ತೀನಿ, ಸ್ಪೆಷಲಿ ಅನುಗೆ. ಇಲ್ಲಪ್ಪ ಹೇಳು. ಪ್ರಾಮಿಸ್ ಮಾಡಿ ಭಾರ್ಗವಿ, ನಾನು ಯಾವ ಜಾಗದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ನಿಂತು ಈ ಮಾತು ಹೇಳ್ತೀನಿ. ಅದೇನು ಮಾತು? ಅನುಷಾ, ಎಲ್ಲ ಹುಡುಗಿರ್ತಾರಲ್ಲ. ಅಯ್ಯಯ್ಯೋ ನೋಡು, ಹಿಂಗೆ ಮಾಡಿದ್ರೆ ನಾನು ಹೇಳಲ್ಲ ಅಷ್ಟೇ, ಹೋಗ್ತೀನಿ. ಆಯ್ತು ಆಯ್ತು, ಏನು ಮಾತಾಡಲ್ಲ ಬಾಬಾ. ಏನಿನ್ ಸುಮ್ಮನೆ ಬಾಯಲ್ಲಿ ನಾಲ್ಕೆ ಇಟ್ಕೊಂಡು ಹೇಳೀಗ. ನಾನು ನೋಡಿರೋ ಹಾಗೆ ಅನುಷಾ ಬೆಂಕಿ ಅಂತವಳು. ಯಾವ ಹೆಣ್ಣಿನ ಸಲುವಾಗಿ ಲಂಕೆನೆ ಸುಟ್ಟೋಯ್ತು, ಯಾವ ಹೆಣ್ಣನ್ನು ಎದುರಿಸೋಕ್ಕಾಗದೆ ಆ ಯಮಾನೆ ವಾಪಸ್ ಹೋದ್ನು, ಅಂಥ ಹೆಣ್ಣಿನ ಕ್ವಾಲಿಟೀಸ್ ಇರೋಳು ಅನುಷಾ. ಯಾರ ಇಬ್ರು ಹೆಣ್ಗಳು? ಲೇ ಹೋಗೆ ನೀನು ಇಲ್ಲಿಂದ. ಇಲ್ಲಿಲ್ಲ, ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನು ಹೋಗು ಇಲ್ಲಿಂದ, ಆಮೇಲೆ ನಾನು ಅವನೇನು ಹೇಳ್ದ ಅಂತ ಹೇಳ್ತೀನಿ. ಅವನೇನು ಹೇಳ್ತಾನೆ ಅದನ್ನೇ ಹೇಳೆ, ಸುಮ್ಮ ಸುಮ್ಮನೆ ಏನೇನೋ ಹೋದ್ರು ಬೇಡ. ನಾನು ಅವಳನ್ನ 2 ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಒನ್ ವೇ, ಒನ್ ವೇ. ಮತ್ತೆ ಅವಳು? ಅವಳು ನನ್ನ ಪ್ರೀತಿಸ್ತಿರ್ಲಿ ಅಂತ ನಾನು ಡೈಲಿ ದೇವ್ರ ಹತ್ರ ಪ್ರೇ ಮಾಡ್ತಿರ್ತೀನಿ. ನಾನಂತರೂ ಈಗಲೇ ಅವಳ ಹತ್ರ ಏನೂ ಕೇಳಲ್ಲ. ಹೆಂಗಿದ್ರು ನನ್ನ ಮೊನ್ನೆ ತಾನೇ ಬಿ ಇ ಕಂಪ್ಲೀಟ್ ಆಗಿದೆ. ಇಷ್ಟಲ್ಲೇ ಒಂದು ಒಳ್ಳೆ ಕೆಲಸ ತಗೊಂಡು ಕೈಲೊಂದು 4 ಕಾಸು ಮಾಡಿಕೊಂಡು ನಮ್ಮ ಅಮ್ಮನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪನ ಕೇಳ್ತೀನಿ. ಅವ್ರ ಅಪ್ಪನ ಕೇಳ್ತೀಯಾ? ಅವ್ರ ಅಪ್ಪನ ಹತ್ರ ಅವಳನ್ನ ಕೇಳ್ತೀನಿ. ಏನೋ ಸಂಜು, ಫ್ರೆಂಡು ಫ್ರೆಂಡು ಅನ್ಕೊಂಡೆ. ಒಳ್ಳೆ ಫ್ರೆಂಡೇ ಕಣೆ, ಒಬ್ಬ ಒಳ್ಳೆ ಲವರ್ ಆಗೋಕೆ ಸಾಧ್ಯ? ಅಂದರೆ ನಾನು ಒಳ್ಳೆ ಫ್ರೆಂಡ್ ಥರ ಕಾಣಲಿಲ್ವೇನೋ. ಏನ ಏನಿಲ್ಲ. ನೋಡು ಭಾರ್ಗವಿ, ಈ ವಿಷಯ ಏನಾದರೂ ಅನುಷಾಗ್ ಗೊತ್ತಾದರೆ ಸರಿ ಇರಲ್ಲ. ನಾನು ಮಾತ್ರ ಮನುಷ್ಯ ಆಗಿರಲ್ಲ. ನಾನು ನೋಡಿರೋ ಅಷ್ಟೂ ಜನ ಹುಡುಗಿರಲ್ಲಿ ಅನುಷಾ ಹೈ ಮೆಚ್ಯೂರಿಟಿ ಇರೋಳು. ಯಾರನ್ನಾದರೂ ಫ್ರೆಂಡ್ ಮಾಡ್ಕೋಬೇಕು ಅಂದ್ರೆ 25 ಎಕ್ಸಾಮ್ ಮಾಡಿ ಅದರಲ್ಲಿ ಪಾಸ್ ಆದವ್ರನ್ನ ಮಾತ್ರ ಫ್ರೆಂಡ್ ಮಾಡ್ಕೋತಾಳೆ. ಅಂಥದ್ರಲ್ಲಿ ನಿನ್ನ ಲೈಫ್ ಪಾರ್ಟ್ನರ್ ಆರಿಸೋ ವಿಷಯದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿರ್ಬೇಡ. ಆಯ್ತಪ್ಪ ಹೇಳಲ್ಲ ಬಿಡು, ಅವಾಗಲೇ ಪ್ರಾಮಿಸ್ ಮಾಡಿದ್ದೀನಲ್ಲ. ಅಲ್ಲ ತಮಾಷೆ ಅಲ್ಲ. ಏನು ತಮಾಷೆ ಅಲ್ಲ? ಬಂದ್ಯಾ? ಅದು ಇವಳು ನೀನು ಪ್ರದಕ್ಷಿಣೆ ಹಾಕೋಕೆ ಇಷ್ಟೊತ್ತಾ ಅಂತಿದ್ಲು, ಅದಕ್ಕೆ ನಾನು ಪ್ರದಕ್ಷಿಣೆ ಹಾಕೋದಂದ್ರೆ ತಮಾಷೆ ಅಲ್ಲ, ತುಂಬ ಭಕ್ತಿ ಬೇಕು ಅಂತ ಹೇಳ್ತಿದ್ದೆ. ಹೌದು, ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಗೊತ್ತಾ? ಪಾದೋ ಪಾದಾಂತರೇ ಕೃತ್ವೋ ಕರೋ ಚಲನ ವರ್ಜಿತಂ ಮುಖೇ ಸೋತ್ರಂ ವೃದ್ಧಿ ಧ್ಯಾನಂ. ಅಂದರೆ ಪ್ರದಕ್ಷಿಣೆ ಹಾಕುವಾಗ ತುಂಬ ಮೆಲ್ಲಗೆ 2 ಕೈಯನ್ನು ಜೋಡಿಸಿ ಅಂಜಲಿ ಮುದ್ರೆ ಇಟ್ಕೊಂಡು ಬಾಯಲ್ಲಿ ಸ್ತೋತ್ರ ಪಠಣ ಮಾಡಿಕೊಂಡು ಮನಸ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಪ್ರದಕ್ಷಿಣೆ ಹಾಕಬೇಕು. ಆಹಾ, ಇದಕ್ಕೆ ಕಣೆ ನೀನು ನನಗೆ ಇಷ್ಟ ಆಗಿದ್ದು. ಮುಚ್ಚೆ ಕೊಡು ಪ್ರಸಾದ. ಅವಳೇನು ತಿನ್ನೋಕೋದ್ಲು ಡುಮ್ಮಿ? ಇದೋ ಬಂದೆ, ಕೊಡು ಪ್ರಸಾದ. ನಾನು ಬರ್ತಿದ್ದೀನಿ ಅಂತ ಹೇಳಿಲ್ವಾ? ನಾನು ಬಿಟ್ಟೆ ಕೇಕ್ ಕಟ್ ಮಾಡಿದ್ದೀರಾ? ಯಾಕೆ ನಾನು ಕೇಕಿಗೆ ಶೇರ್ ಹಾಕಿಲ್ಲ ಅಂತನಾ? ನೀವಿಬ್ಬರು ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಅನುಷಾ, ಹ್ಯಾಪಿ ಬರ್ಡೇ. ಅನುಷಾ, ಏ ಅನುಷಾ, ಯಾಕೆ ಲೇಟಾಗಿ ಬಂದೆ ಅಂತನಾ? ಅನುಷಾ, ಹೋಯ್ ಅನುಷ್. ಹೇಳ್ಬಿಟ್ಯ ಕೊನೆಗೂ ಎಲ್ಲ ಹೇಳ್ಬಿಟ್ಯ ಸಂಜು? ನೀನ್ ಕೋಪ ಮಾಡ್ಕೊಳಲ್ಲ ಅಂದ್ರೆ ಹೇಳ್ತೀನಿ. ಅಂದ್ರೆ ಹೇಳಿದ್ಯಾ ಅಂದಂಗ ಆಯ್ತು ಸಂಜು. ಅದು ಕೊನೆಗೂ ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲೇ ಸಂಜು. ಕೋಪ ಮಾಡ್ಕೊಳಿಲ್ಲ, ನನ್ ಮಾತ್ ಕೇಳಿ. ಮುಚ್ಚ ಬಾಯಿ ಸಂಜು. ನೀನ್ ಯಾವತರ ಒಂದ್ ತಿಂಗಳಿಂದನು ನನ್ನ ಹತ್ರ ಬಿಹೇವ್ ಮಾಡ್ತಿದ್ಯೋ, ಅನುಷಾನು ನಿನ್ ಹಾಗೆ ಟ್ರೀಟ್ ಮಾಡ್ತಾ ಇದ್ದು. ಯಾವಾಗ್ಲೂ ನಿನ್ ಬಗ್ಗೆನೆ ಕೇಳೋದು, ನಿನ್ ಬಗ್ಗೆನೆ ಜಾಸ್ತಿ ಕೇರ್ ಮಾಡೋದು. ಇದನ್ನೆಲ್ಲ ನೋಡಿ ಅವಳು ನಿನ್ನ ಲವ್ ಮಾಡ್ತಿರ್ಬೋದು, ಬಟ್ ಎದುರುಗಡೆ ಹೇಳ್ಕೊಳಕ್ ಆಗದೆ ಸುಮ್ಮನಿದ್ದಾಳೆ. ನನ್ನಿಂದನಾದ್ರೂ ನೀವಿಬ್ರು ಒಂದಾಗ್ಲಿ ಅಂತ ಹೇಳ್ದೆ, ಆದ್ರೆ ಅವಳು ಹೇಳಿದ ತಕ್ಷಣ ಜ್ವಾಲಾಮುಖಿ ತರ ಸಿಡಿದ್ ಬಿಟ್ಲು. ನೀನ್ ಯಾವುದೇ ಕಾರಣಕ್ಕೆ ಅವಳ ಹತ್ರ ಈ ವಿಷಯ ಹೇಳಿರ್ಬೋದು, ಆದ್ರೆ ಇವಾಗ ನೋಡು, ಅವಳು ಈ ಜನ್ಮದಲ್ಲಿ ನನ್ನ ಮಾತಾಡ್ಸಲ್ಲ. ಇಲ್ಲ ಸಂಜು, ಆಗಲ್ಲ, ಸುಮ್ಮನಿರು, ನಾನು ಏನಾದ್ರೂ ಮಾಡ್ತೀನಿ. ಬೇಡಮ್ಮ ತಾಯಿ, ನೀನ್ ಇವಾಗ ಮಾಡಿರೋದೇ ಸಾಕು, ಇನ್ ಯಾವತ್ತು ನನ್ನ ಕಣ್ಣಿ ಕಾಣಿಸ್ಕೋಬೇಡ. ಇನ್ನು ಇವತ್ತೇ ಬ್ಲಾಕ್ ಮಾಡ್ತೀನಿ ಸಂಜು. ಯಾಕೆ ತುಂಬ ಚಿಂತೆ ಮಾಡ್ತಿದ್ಯಾ ಸಂಜು, ಹೋಗ್ಲಿ ಬಿಡು. ಅದು ಹೆಂಗಾಗುತ್ತೆ ದೀಪು?
ನಿಜವಾಗ್ಲೂ ಅನುಷಾನ ಅಷ್ಟೊಂದು ಸೀರಿಯಸ್ ಆಗಿ ಇಷ್ಟಪಟ್ಟಿದ್ದ? ಮತ್ತೇನು ಅನ್ಕೊಂಡಿದ್ದೆ, ಅದು ಬರೀ ಇಷ್ಟ ಅಲ್ಲ, ಆ ಎಮೋಷನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಜೀವ ಜೀವನೇ ಇಟ್ಕೊಂಡಿದ್ದೀನಿ ಅವಳ ಮೇಲೆ. ಅವಳು ನನ್ನ ಯಾವ ದೃಷ್ಟಿಯಿಂದನಾದರೂ ನೋಡಿರ್ಬೋದು, ಆದರೆ ನಾನು ಮಾತ್ರ ಅವಳನ್ನ ನನ್ನ ಪಾಲಿನ ದೇವತೆ ಅಂತ ಅಂದ್ಕೊಂಡು ಬರೀ ಪ್ರೀತಿ ಮಾಡ್ತಾ ಇರಲಿಲ್ಲ, ಪೂಜೆ ಮಾಡ್ತಾ ಇದ್ದೆ. ಪ್ರತಿ ಮಿನಿಟ್ ಕೂಡ ಅವಳ ನೇಮ್ನ ಚಾಂಟ್ ಮಾಡ್ತಾ ಇದ್ದೆ. ದಾರಿಲಿ ನಡ್ಕೊಂಡು ಹೋಗುವಾಗ ಯಾವುದಾದ್ರೂ ನಿಂತಿರೋ ಕಾರ್ ಗ್ಲಾಸ್ ಮೇಲೆ ಧೂಳಿತ್ತು ಅಂದರೆ ಆ ಗ್ಲಾಸ್ ಮೇಲೆ ಅವಳ ಹೆಸರನ್ನ ಅದೆಷ್ಟು ಸರಿ ಬರ್ದಿದ್ದೀನೋ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಅವಳ ಹತ್ರ ಹೇಳಬೇಕು, ಆದರೆ ಅದಕ್ಕಿಂತ ಮುಂಚೆ ಒಂದು ಯೋಗ್ಯತೆ ಸಂಪಾದನೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ರೆ ಆ ಭಾರ್ಗವಿ ಎಲ್ಲ ಹಾಳು ಮಾಡಿಬಿಟ್ಲು. ಹೋಗ್ಲಿ ಬಿಡು ಸಂಜು, ಜಾಸ್ತಿ ಫೀಲ್ ಆಗ್ಬೇಡ. ಇನ್ನು ಎಷ್ಟು ಜನಗಳ ಹತ್ರ ಇದೇ ಥರ ಹೇಳ್ಕೊಂಬರ್ತಾ ಇದೀಯಾ? ಅನು, ನೀನು ಇಲ್ಲೇ ಇದೀಯಾ? ಇನ್ನು ಯಾರ್ಯಾರ ಹತ್ರ ಹೇಳಿದ್ಯಾ ಹೇಳು. ಇಲ್ಲ ಅನುಷಾ, ಯಾರ ಹತ್ರನೂ ಹೇಳಿಲ್ಲ. ಈಗಾಗಲೇ ಭಾರ್ಗವಿ, ದೀಪು ಇಬ್ರು ಹತ್ರನೇ ಹೇಳಿದ್ಯಾ, ಆಮೇಲೆ ನಮ್ಮ ಕಾಲೇಜಲ್ಲಿ ಇರೋ ಎಲ್ಲರೂ ಹತ್ರನೂ ಹೇಳ್ಕೊಂಬಂದ್ಬಿಡು. ಇಲ್ಲ ಅನುಷಾ, ನಾನು ಇನ್ಮೇಲೆ ಯಾರ ಹತ್ರನೂ ಹೇಳಲ್ಲ ನಿನ್ನ ಬಗ್ಗೆ. ನನ್ನ ಫ್ರೆಂಡ್ ತಲೆ ತಗ್ಸೋ ಕೆಲಸ ನಾನು ಮಾಡ್ತೀನ? ಅಪ್ಪ ಸ್ವಾಮಿ, ಫ್ರೆಂಡು ಅಂತ ಮಾತ್ರ ಅನ್ಬೇಡ, ಆ ಪದಕ್ಕಲ್ಲೇ ನೀನು ಮೋಸ ಮಾಡಿದ್ಯಾ. ಲೇ ಅನು, ನಿಂದು ಯಾಕೋ ಜಾಸ್ತಿ ಓವರ್ ಆಯಿತು ಅಂತ ಅನಿಸ್ತಿಲ್ವಾ? ಹೇ ಮುಚ್ಕೊಂಡಿರು ನೀನು. ಹೇ, ಅವನೇನು ಮಾಡಿದ್ದಾನೆ ನಿಂಗೆ? ಹೌದು, ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡೋ ಗೊತ್ತಾಗುತ್ತೆ. ಸರಿ ಆಯಿತು, ನಿನ್ನ ಜಾಗದಲ್ಲೇ ನಿಂತು ಯೋಚನೆ ಮಾಡ್ತೀನಿ. ಸರಿ. ಹೇ ದೀಪು, ಆ ಭಾರ್ಗವಿ ಹತ್ರ ಮಾಡ್ದಂಗೆ ನನ್ನ ಹತ್ರ ಮಾಡಕ್ಕೆ ಬರಬೇಡ. ಹೇ ಹೋಗೆ, ಚಶ್ಮಾ ತೆಗೆದ್ರೆ ಅವಳು ನಿನಗಿಂತ ಚೆನ್ನಾಗಿ ಕಾಣಿಸ್ತಾಳೆ. ಹೌದಾ? ಆಗಿದ್ರೆ ಅವಳ ಜೊತೆನೇ ಇರು, ಹೋಗು. ಹೇಳು. ಐ ಆಮ್ ಸಾರಿ ಅನುಷಾ, ನಾನು ಹಾಗೆ ಮಾಡಬಾರ್ದಿತ್ತು. ಹ್ಞೂ, ಆಮೇಲೆ? ನೀನು ಹೇಳಿದ ನಿಜ ಅನುಷಾ, ನಾನು ಫ್ರೆಂಡ್ಶಿಪ್ ಅನ್ನೋ ಪದಕ್ಕೆ ಅವಮಾನ ಮಾಡಿದ್ದೀನಿ. ಅದು ನಿಂಗೆ ಇವಾಗ ಗೊತ್ತಾಯ್ತಾ? ಹೌದು ಅನುಷಾ, ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ, ಅವರು ಕೂಡ ಬೈದರು ನನಗೆ, ಯಾಕೆ ಹಿಂಗೆ ಮಾಡಿದೆ ಫ್ರೆಂಡು ಅಂತ ಅಂದ್ಕೊಂಡು ಅಂತ ಅಂದರು. ಅವ್ರ ಹತ್ರನೂ ಹೇಳ್ದ? ಅಮ್ಮ ಅಲ್ವಾ, ಅದಕ್ಕೆ ಹೇಳಿದೆ. ಇನ್ನು ಎಷ್ಟು ಜನ ಹತ್ರ ಹೀಗೆ ಹೇಳ್ಕೊಂಬರ್ತಿದ್ಯಾ ಹೇಳು. ಸರಿ, ಅದನ್ನು ಬಿಡು ಅನುಷಾ. ಬಿಡು ಅನ್ನಕ್ಕೆ ನಾನೇನು ಫೋನ್ ಮಾಡಿಲ್ಲ ನಿಮಗೆ, ನೀನೇ ಮಾಡಿರೋದು. ಇಲ್ಲ ಅನುಷಾ, ಅಷ್ಟೊಂದು ಚೀಪಾಗಿ ನನ್ನ ನೋಡಬೇಡ. ನನಗೆ ದಯವಿಟ್ಟು ಕ್ಷಮಿಸ್ಬಿಡು, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಇನ್ಮೇಲಿಂದ ನಿನ್ನ ಹತ್ರ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತೀನಿ. ಮೆಚ್ಯೂರ್ಡಾಗಿ ಬಿಹೇವ್ ಮಾಡಬೇಕು ಅನ್ನೋ ನಿಂಗೆ 25 ವರ್ಷ ಆದಮೇಲೆ ಗೊತ್ತಾಯ್ತಾ? ಇಲ್ಲ ಅನುಷಾ, ನಾನು ಇಷ್ಟು ದಿನ ಏನೇನೋ ಹುಚ್ಚು ಕಲ್ಪನೆಯಲ್ಲಿದ್ದೆ, ಹಾಗಾಗಿ. ಇವೆಲ್ಲ ಮಾತಾಡೋದನ್ನ ಬಿಡು ಫಸ್ಟು, ದೊಡ್ಡ ಸಾಹಿತ್ಯ ಥರ ಫಿಲಮ್ ಡೈಲಾಗ್ನ ಹೊಡಿಯೋದನ್ನ ಬಿಡು ಫಸ್ಟು. ಈ ವಯಸ್ಸಿನ ಹುಡುಗರು ಯಾವ ಥರ ಸ್ಟ್ರೈಟಾಗಿ ಮಾತಾಡ್ತಾರೋ ಆ ಥರ ಮಾತಾಡೋದನ್ನ ಕಲಿ ಫಸ್ಟು. ಸರಿ ಅನುಷಾ, ಇನ್ಮೇಲೆ ಹೀಗೆಲ್ಲ ಮಾತಾಡಲ್ಲ, ನಿನಗೆ ಇರಿಟೇಟ್ ಆಗೋ ಥರ. ಇನ್ಮೇಲೆ ಹೀಗೆಲ್ಲ ಮಾತಾಡಲ್ಲ ಅನ್ನೋಕ್ಕೆ ಇದೇ ಲಾಸ್ಟ್ ಅಲ್ವಾ? ಇನ್ಮೇಲೆ ಫೋನ್ ಮಾಡೋಂಗಿಲ್ಲ ನೀ ನನಗೆ. ಅನುಷಾ ಪ್ಲೀಸ್ ಅನುಷಾ, ಈ ಪ್ರೀತಿ ಗೀತಿ ಎಲ್ಲ ಮರೆತು ಒಳ್ಳೆ ಫ್ರೆಂಡಾಗಿ ನಿನ್ನ ಜೊತೆ ಇರ್ತೀನಿ ಅನುಷಾ. ಬೇಡ ಸಂಜು, ಇವಾಗೆಲ್ಲ ಯಾವಾಗ ಕೇಳಿದ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಇದ್ದೋನು ನೀನು ಒಬ್ಬನೇ ಅಂತ ಹೇಳ್ತಿದ್ದೆ, ಆದರೆ ನೀನು ಯಾವತ್ತು ಆ ಥರ ಮಾಡ್ದೋ ಅವತ್ತಿನ ನನ್ನ ಫ್ರೆಂಡಾಗಿರೋ ಯೋಗ್ಯತೆನೂ ಕಳ್ಕೊಂಡೆ. ನಾನು ಅಂಥದ್ದೇನು ಮಾಡಿದ್ದೀನಿ? ಜಸ್ಟ್ ನಿನ್ನ ಪ್ರೀತಿ ಮಾಡಿದ್ದೀನಿ ಅಷ್ಟೇ ತಾನೇ? ಅದು ಸಾಲ್ದ, ಒಬ್ಬ ಸ್ನೇಹಿತ ಅಂದ್ಕೊಂಡು ನಿನ್ನ ಎಷ್ಟೋ ಸಲ ಹಗ್ ಮಾಡಿದ್ದೀನಿ, ಆದರೆ ನೀನು ನನ್ನ ಹಗ್ ಮಾಡುವಾಗ ಅದೇ ಭಾವನೆ ಇಟ್ಕೊಂಡಿರ್ತೀಯ ಅಂದ್ಕೊಂಡೆ. ಆದರೆ ನಿನ್ನ ಮನಸ್ಸಲ್ಲಿ ಇಂಥ ಕೆಟ್ಟ ಯೋಚನೆ ಇದೆ ಅಂತ ಗೊತ್ತಾದ್ಮೇಲೆ ಅಸಹ್ಯ ಆಗ್ತಿದೆ. ಅಸಹ್ಯನ? ಪ್ರೀತಿ ಕೆಟ್ಟ ಯೋಚನೆನಾ? ನೋಡ್ ಸಂಜು, ನೀನೇನೇ ಹೇಳಿದ್ರು ನಾನು ಬದಲಾಗಲ್ಲ, ಮತ್ತೆ ನಿನ್ನ ಸವಸ ಮಾಡಲ್ಲ ಫ್ರೆಂಡಾಗಿ ಕೂಡ. ಅನುಷಾ ಪ್ಲೀಸ್ ಅನುಷಾ, ಭಾರ್ಗವಿ ದೀಪು ಜೊತೆ ಹೆಂಗಿರ್ತೀಯೋ ಹಂಗೆ ನನ್ನ ಜೊತೆನೂ ಇರು ಅನುಷಾ. ಬೇಡ ಬೇಡ ಬೇಡ, ನೀನು ನನ್ನ ಹೆಸರು ಕರಿಬೇಡ, ನೀನು ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ನಂಗೆ ಇರಿಟೇಟ್ ಅನಿಸೋ ಯಾವ ವ್ಯಕ್ತಿ ಜೊತೆನೂ ನಾನು ಇರೋಕ್ಕೆ ಇಷ್ಟಪಡಲ್ಲ. ಇದೇ ಲಾಶ್ಮಾತ? ಇವೆಲ್ಲ ಬೇಡ, ಫೈನಲ್ ಆಗಿ ಏನಾದರೂ ಹೇಳೋದಿದ್ರೆ ಹೇಳು, ಯಾಕಂದ್ರೆ ನಾನು ಎಲ್ಲ ಕಡೆಯೂ ಬ್ಲಾಕ್ ಮಾಡ್ತೀನಿ ನಿನ್ನ ಇವಾಗ. ಏನು ಫೈನಲ್ ಆಗಿ ಏನು ಹೇಳೋದಿಲ್ಲ ತಾನೇ? ಇಲ್ಲ. ಇನ್ಮೇಲೆ ಯಾವತ್ತೂ ಫೋನ್ ಬರಂಗಿಲ್ಲ. ಸರಿ. ಕಡಿಪಡಂತಾರಲ್ಲ. ಲೇ ಬಸವಾ, ಸಾಕೆದ್ ನಡೆಯೋ? ಇಲ್ಲವಯ್ಯ. ಇತ್ತೀಚೆಗೆ ಯಾಕೋ ಜಾಸ್ತಿ ಕುಡಿತಾ ಇದೀಯಾ? ನನ್ನ ದುಡ್ಡು, ನೀ ಕುಡಿಸಿದ್ದ? ನಿಂದೆ ಕಣಪ್ಪ, ಆದ್ರೆ ಯಾವುದೂ ಜಾಸ್ತಿ ಆಗಬಾರ್ದು. ಲೇ ನಾನೇನು ಮಾಡಿದ್ರೆ ತಾರಕನೇ, ಅದಕ್ಕೆ ನಮ್ಮವ್ವ ಹೇಳೋದು ಕಮ್ಮಿ ಬಿಡ್ರಿ ಅಲ್ಲ ಅಂತ. ನಾನು ಯಾಕೆ ಯಾವುದೋ ಜಾಸ್ತಿ ಆಗಬಾರ್ದು ಅಂತಂದೆ ಅಂದರೆ, ನಿನಗೆ ಚಿಕನ್ ಜಾಸ್ತಿ ಇಷ್ಟ ಅಂತ ಹೋದ ವಾರ ಜಾಸ್ತಿ ಚಿಕನ್ ತಿಂದು ನಿಂಗೆ ಏನಾಗಿತ್ತು? ಮುಖಳ ರಕ್ತ ಇತ್ತು. ಹಂಗೆ ಜಾಸ್ತಿ ಕುಡಿದ್ರೆ ಬರಬಾರ ಜಾಗದಲ್ಲೆಲ್ಲ ರಕ್ತ ಬರುತ್ತೆ. ಲೇ ಬಸವಾ, ಫ್ರೆಂಡು ಅನ್ಕೊಂಡು ಒಂದು ಮಾತು ಹೇಳ್ತೀನಿ. ನಿಮ್ಮಮ್ಮ ಹೆಣ್ಮಗಳನ್ನ ಭಾಳ ಅಯ್ಯೋ ಅನ್ನಿಸಿದಳು ಕಣೋ. ಏ ಅವಳೆ ನನ್ನ ಹೆಸರು ಬರೆದಿಟ್ಟು ಸಾಲ, ಹೋಗ್ಲಾ.
ಬಂದ್ಬಿಟ್ಟ ಹೇಳಕ್ಕೆ. ಈಗ ಯಾರು ಹೆಸರು ಬರ್ದಿಟ್ಟು ಸಾಯಲ್ಲಪ್ಪ, ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಸಾಯ್ತಾರ. ಇನ್ನು ಎಷ್ಟೊತ್ತಾಗತ್ತೆ ಮಠದಯ್ಯ? ಓ, ಲಾಡು ತಿಂತಾಯ್ಯ, ತಿನ್ನು ತಿನ್ನು ತಿನ್ನು. ಹಿಂಗ ಹೋದ್ರ ಇನ್ನು 2 ಗಂಟೆ ಆಕತ್ರಿ ಸರ. ಅಂಕಲ್ ಆಗಾಕತ್ತಿರು, ಮದುವೆ ಆಗ್ರಿ. ನೀನ್ ನಮ್ಮ ಅಣ್ಣ ಇದ್ದಂಗದೀಯ, ನೀನಾಗು ಫಸ್ಟು. ಅದು ನಿಜಾರಿ. ಅಲ್ಲ ನೀವ್ಯಾಕ್ರಿ ಸರ, ಇನ್ನು ಯಾರನ್ನ ಇಷ್ಟಪಟ್ಟಿಲ್ಲ, ಯಾರು ಬಿದ್ದಿಲ್ಲೇನ್ರಿ? ಈ ಚೆನ್ನಾಗಿರೋ ಹುಡುಗಿರ್ಯಾರು ನನ್ನ ಇಷ್ಟಪಡಲ್ಲ, ನಾನು ಇಷ್ಟಪಡೋ ಹುಡುಗಿರ್ಯಾರು ಅವ್ರು ಚೆನ್ನಾಗಿರಲ್ಲ. ಚೆನ್ನಾಗಿದ್ರೆ ಅವ್ರು ನಿಮ್ಮನ್ನ ಯಾಕೆ ಇಷ್ಟಪಡ್ತಾರೆ ಹೇಳ್ರಿ? ಅನ್ನೋ ಅನ್ನು ನಿನಗಿದೆ. ಅಯ್ಯೋ ಇಲ್ರಿ ಸರ, ಸುಮ್ಮನೆ ತಮಾಷೆಗೆ ಅಂದಿದ್ದು. ಮತ್ತೆ ನನ್ನ ಕೆಲಸಕ್ಕೇನು ಸಂಸ್ಕಾರ ತರಬೇಡ್ರಿ, ಮತ್ತೆ ಏನೋ ಹೊಟ್ಟೆಪಾಡಿಗೆ ಮಾಡಕತ್ತೀನಿ. ಅದು ಸುಳ್ಳು, ನಾವೆಲ್ಲ ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇಲ್ಲ, ನಾಲ್ಗೆಗೋಸ್ಕರ ದುಡಿತಾ ಇದ್ವಿ. ಈ ಒಂದು ಏನಿರೋ ಹೊಟ್ಟೆ ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ಲ, ನೀನೇನಾಕಾದ್ರೂ ತುಂಬಿಸ್ಕೊಳುತ್ತೆ. ಆದರೆ ಈ 3 ಇಂಚಿರೋ ನಾಲ್ಗೆ ಆಗಲ್ಲ, ಇದೇ ಬೇಕು ಅದೇ ಬೇಕು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೇಳುತ್ತೆ. ಅದು ಕೇಳಿದ್ದನ್ನೆಲ್ಲ ಕೊಡೋಕ್ಕೋಸ್ಕರ ನಾವು ಕಷ್ಟಪಡೋದು. ಜೊತೆಗೆ ನಮಗೆ ತಿನ್ನಕ್ಕೆ ಇಟ್ಟಿಲ್ದಿದ್ರು ಮೊಬೈಲಲ್ಲಿ ನೆಟ್ಟಿರಬೇಕು ಅಲ್ವಾ? ಖರೇ ಅದ್ರಿ ಸರ, ಆಗಲೇ ನಾ ಸುಮ್ಮನೆ ಅಂದಿದ್ದು. ನೀವು ನೋಡೋ ಗೋಲ್ಡನ್ ಸ್ಟಾರ್ ಗಣೇಶ್ ಸರ ಗುಂಡು ಗುಂಡುಗೆ ಚಂದದಿರಿ, ಚಂದದಿರಿ ಸರ. ನೀವು ಯಾವ ಹುಡುಗಿನೂ ಬ್ಯಾಡ್ ಅನ್ನಂಗಿಲ್ಲ ನಿಮ್ಮನ್ನು. ಹೀಗೆಲ್ಲ ನೋಡಕ್ಕೆ ಚೆನ್ನಾಗಿದ್ದ ಮಾತ್ರಕ್ಕೆ ಹುಡುಗಿರು ಬೀಳಲ್ಲ ಮಠದಯ್ಯ. ದುಡ್ಡು ದುಡ್ಡು ಮಾಡಿರಬೇಕು. shaadi.com ಅಲ್ಲಿ ನಿನ್ನ ಪ್ರೊಫೈಲ್ಗೆ ಹಾಕಿರೋ ನಿನ್ನ ಬ್ಯೂಟಿಫುಲ್ ಮೂತಿ ನೋಡಿ ಹುಡುಗಿ ರಿಕ್ವೆಸ್ಟ್ ಕಳಿಸಲ್ಲ, ನಿನ್ನ ಇನ್ಕಮ್ ನೋಡಿ ಕಳಿಸ್ತಾರೆ. ನಿಜ ರೀ ಸರ, ಆದರೆ ನಿಮಗೆ ಮಸ್ತ್ ಇನ್ಕಮ್ ಅದಲ್ಲ, ಚೆನ್ನಾಗಿ ದುಡಿತೀರಿ. ನನಗಲ್ಲ, ನಿನಗೆ ಹೇಳಿದ್ದು. ಅಲ್ರಿ ನೀವು ಹೇಳೋದು ನೋಡಿದ್ರೆ ಇದು ನಿಮ್ಮದ ಅನುಭವ ಇದ್ದಂಗದ. ಹೌದ್ರಾ? ಸಂಜು ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನಿನ್ನ ಅನುಷನ ಫ್ರೆಂಡ್ಶಿಪ್ ಹಾಳು ಮಾಡ್ತೀನಿ ಅಂತ ಅದು ಹೇಗೆ ಅನ್ಕೊಂಡೆ? ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅದು ನೀನು ಕೂಡ ಹುಡುಗಿ ಅಲ್ಲ, ನಿನ್ನ ಬಿಟ್ಟು ಅವಳನ್ನ ಲವ್ ಮಾಡ್ತಿದ್ದೀನಿ ಅಂತ ನಿಂಗೆ ಜಲಸ್ ಫೀಲಾಗಿ ಹಿಂಗೆ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದಾನೆ ಅಲ್ವಾ ಸಂಜು? ಏ, ನೀನು ಸುಮ್ಮನೆ ಇರ್ತೀಯಾ ಇಲ್ವೇ? ನಿನ್ನನ್ನು ಯಾಕಾದರೂ ಕರಿತೀನೇನೋ ನಾನು. ಹೇಳು ಸಂಜು, ನಿನಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನಿನ್ನ ಮೇಲೆ ಕೋಪ ಮಾಡ್ಕೊಳಕ್ಕೆ ನಾನು ಯಾರು ಹೇಳು? ಹಾಗಾದ್ರೆ ನನ್ನ ಹತ್ರ ಮೊದಲಿನ ಥರನೇ ಮಾತಾಡು. ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ಭಾರ್ಗವಿ. ಅದು ಯಾವ ಲೆವೆಲಿಗೆ ನಾನು ಅವಳ ಮೇಲೆ ಫೀಲಿಂಗ್ಸ್ ಇಟ್ಕೊಂಡಿದ್ದೆ ಅಂದರೆ ನನ್ನನ್ನು ನಾನೇ ಮರ್ತೋಗೋ ಅಷ್ಟು. ಅದನ್ನೆಲ್ಲ ನಾನು ನಿನ್ನ ಹತ್ರ ಹೇಳಿದರೆ ನೀನು ಆರಾಮಾಗಿ ಅನುಷಾನ ಹತ್ರ ಹೇಳಿದೀಯ. ನಿನ್ನ ಉದ್ದೇಶ ಏನೇ ಆಗಿರ್ಬೋದು, ಆದರೆ ಅವಳಂತೂ ನನ್ನಿಂದ ದೂರ ಆದ್ಲು ತಾನೆ? ಹೌದು ಸಂಜು, ನನ್ನಿಂದ ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ. ಹೋಗಲಿ ಬಿಡು ಭಾರ್ಗವಿ, ನೀನೇನು ಮಾಡ್ತೀಯ, ನನ್ನ ಟೈಮೇ ಸರಿ ಇಲ್ಲ. ಎಲ್ಲ ಹುಡುಗಿರಿಗೂ ತಾವು ಮದುವೆ ಆಗೋ ಹುಡುಗ ಸುಂದರವಾಗಿ ಹೀರೋ ಥರ ಇರಬೇಕು ಅಂತ ಆಸೆ ಇರುತ್ತೆ, ಆದರೆ ನಾನು ನೋಡು ಹೆಂಗೆ ದಪ್ಪಗೆ ಅಸಹ್ಯವಾಗಿದ್ದೀನಿ. ಅದಕ್ಕೆ ಬೇಡ ಅಂದಿರಬೇಕು ಪಾಪ. ಆದರೆ ನನಗೇನು ಗೊತ್ತಾ ಬೇಜಾರು, ಅವಳು ನನ್ನ ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ. ಮೊದಲೇ ಆಗಿದ್ಯೋ ಹಂಗೆ ಫ್ರೆಂಡ್ ಥರ ಇರು ಅಂತ ಹೇಳಿದರೆ ನಾನು ಏನೋ ಮಾಡಬಾರ್ದು ಮಾಡಿರೋ ದೊಡ್ಡ ವಿಲನ್ ಥರ ನೋಡ್ತಾಳೆ. ಇಲ್ಲ ಸಂಜು, ನನ್ನಿಂದ ನೀವಿಬ್ಬರೂ ದೂರ ಆಗಿದ್ದೀರಾ, ನಿಮ್ಮಿಬ್ಬರೂ ನಾನೇ ಒಂದು ಮಾಡ್ತೀನಿ, ಸುಮ್ಮನಿರು. ಪ್ರಯೋಜನ ಇಲ್ಲ ಭಾರ್ಗವಿ, ನಾನು ಆಗಲೇ ಅವಳಿಗೆ ಫೋನ್ ಮಾಡಿ ಮಾತಾಡಿದೆ, ನೋ ಯೂಸ್. ನೀನು ಮಾತಾಡಿದ್ಯಲ್ಲ ಅದಕ್ಕೆ ನೋ ಯೂಸ್, ನಾವಿಬ್ಬರು ಮಾತಾಡ್ತೀವಿ. ನೀನೇನು ಮಾತಾಡೋದು ಬೇಡ, ಸುಮ್ಮನಿರಮ್ಮ ತಾಯಿ. ಮಾತಾಡ್ಕೊ ಹೋಗು, ಅವಳೇನು ದೊಡ್ಡ ತ್ರಿಪುರ ಸುಂದ್ರಿ, ನೀವಿಬ್ರು ಕೊಡೋ ಬಿಲ್ಡಪ್ ನೋಡಿದ್ರೆ ಅವಳ ಮುಖ, ಯಪ್ಪ ಅವಳೇನು ಚೆನ್ನಾಗಿದ್ದಾಳೆ ಅಂತ ನೀವಿಬ್ರು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ? ಬೇಡ ದೀಪು, ಅವಳಿಗೇನು ಅನ್ಬೇಡ. ಯಾಕೋ ಏನೋ ಗೊತ್ತಿಲ್ಲ, ಅವಳಿಗೆ ಯಾರಾದರೂ ಏನಾದರೂ ಅಂದರೆ ನೋವಾಗುತ್ತೆ. ಅವಳಿಗೆ ದೇವತೆ ಸ್ಥಾನ ಕೊಟ್ಟಿದ್ದೀನಿ ನನ್ನ ಎದೆಯಲ್ಲಿ. ಅವಳು ನನಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಅವಳಿಗೇನೂ ಅನ್ಬೇಡಿ. ಯಾಕೆಂದರೆ ಅವಳೇನು ನನ್ನ ನಂಬಿಸಿ ಪ್ರೀತಿ ಮಾಡಿ ಮೋಸ ಮಾಡಿಲ್ಲ. ನಾನೇ ಇಲ್ಲದೇ ಇರೋ ಭಾವನೆಗಳನ್ನೆಲ್ಲ ಹುಟ್ಟಿಸ್ಕೊಂಡು ಇವಾಗ ಸಫರ್ ಪಡ್ತಾ ಇದ್ದೀನಿ. ಸೊ ನೀನು ಸಫರ್ ಪಡೋದು ನನಗಿಷ್ಟ ಇಲ್ಲ, ನೀನು ಚಿಂತೆ ಮಾಡಿದೆ ಆರಾಮಾಗಿರು. ಆ ಬಿಲ್ಡಪ್ ರಣ್ಣನ ಟ್ರ್ಯಾಕಿಗೆ ತೊಗೊಂಬರೋದು ನನಗೆ ಹೆಂಗೆ ಅಂತ ಗೊತ್ತು. ಟೀ ತಗೊಳ್ಳೋ ಅಲ್ವಾ ಸಂಜು? ಆ ನಿಮ್ಮ ಭಾವ ನಿಮ್ಮ ಅಕ್ಕನ ಮಾತೇ ಕೇಳೋದಿಲ್ವಂತೆ ಕಣ, ಬರೀ ಅವ್ರ ಅಮ್ಮನ ಮಾತೇ ಕೇಳ್ತಾನಂತೆ, ಸ್ವಲ್ಪ ವಿಚಾರಿಸೋ. ಥೂ, ಏನು ಜನಗಳಪ್ಪ, ಮದುವೆ ಆಗಿ ತನ್ನ ನಂಬ್ಕೊಂಡು ಬಂದಿರೋ ಹೆಂಡತಿ ಮಾತು ಕೇಳದೆ ಬರೀ ತಾಯಿ ತಾಯಿ ಅಂದ್ಕೊಂಡು ಬರೀ ತಾಯಿ ಮಾತೇ ಕೇಳ್ತಾರೆ.
ನೀನನ್ನ ತಲೆ ಕೆಡಿಸ್ಕೊಬೇಡ ಬಿಡಮ್ಮ, ನಾನು ಮದುವೆ ಆದಮೇಲೆ ಬರೀ ನನ್ನ ಹೆಂಡತಿ ಮಾತಷ್ಟೇ ಕೇಳ್ತೀನಿ, ನಿನ್ನ ಮಾತು ಕೇಳೋದೇ ಇಲ್ಲ. ಯಾಕೆ ಈಗ ನಿಮ್ಮ ಅಳಿಯ ಮಾಡಿದ್ದೆ ಕರೆಕ್ಟ್ ಅಂತ ಅನಿಸ್ತಾ ಇದೆಯಾ? ಹೇಳೆ ಭಾರ್ಗವಿ. ಏನೇ ಮಾಡ್ತಿದ್ಯಾ? ಏನಿಲ್ಲ, ಬೇಳೆ ತೊಳಿತಿದ್ದೆ, ಇವಾಗ ಅಪ್ಪ ಬಂದರು ಸಾಂಬಾರು ಮಾಡೋಕ್ಕೆ. ಅನುಷಾ, ನೀನು ಮಾಡಿ ಸರಿ. ಏನೇ ನೀನು ಆ ಸಂಜು ಬಗ್ಗೆ ಮಾತಾಡೋಕೆ ಫೋನ್ ಮಾಡಿದ್ರೆ ಇಡು ಫಸ್ಟು. ಅದೇ ಅಂತದ, ಅವನು ಏನು ಮಾಡಿದ್ದಾನೆ? ಎಲ್ಲರ ಥರ ಲವ್ ಮಾಡಿದ್ದಾನೆ, ಅದು ತಪ್ಪ? ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅದು. ಸರಿ, ಇಷ್ಟ ಇಲ್ಲ ಅಂದರೆ ಬಿಟ್ಟಾಕು, ಅಟ್ಲೀಸ್ಟ್ ಫ್ರೆಂಡ್ ಆಗಾದರೂ ಇರ್ಬೋದು ತಾನೆ. ಪಾಪ, ಎಷ್ಟು ಒಳ್ಳೆಯವನವನು. ನಾನು ಕೆಟ್ಟವನು ಅಂತ ಹೇಳ್ತಿಲ್ಲ, ಆ ಫೀಲ್ ಇದೆ ನೋಡು, ಅದು ಯಾವತ್ತೂ ಹೋಗಲ್ಲ. ಸೊ ನಾನು ಅವನ ಫ್ರೆಂಡ್ ಅನ್ಕೊಂಡ್ರು ಅವನು ನನ್ನ ಫ್ರೆಂಡ್ ಅನ್ಕೊಳ್ಳಲ್ಲ. ಸರಿ, ನಿನ್ನ ಪ್ರಾಬ್ಲಮ್ ಏನೀಗ? ಸಂಜು ಒಳ್ಳೆ ಹುಡುಗ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಸಭ್ಯಸ್ಥ ಅಂತ ನಿನ್ಗೆ ಗೊತ್ತು ತಾನೆ? ಒಪ್ಕೊಳ್ಳೋಕೆ ಏನು ನಿನಗೆ? ನೋಡು ಭಾರ್ಗವಿ, ಅದು ನಿಂಗೆ ಬೇಡವಾಗಿರೋ ವಿಷಯ. ಸುಮ್ಮನೆ ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ, ಆಮೇಲೆ ಇನ್ನೂ ಬ್ಲಾಕ್ ಮಾಡ್ತೀನಿ ನೋಡು. ಅನು, ಯಾಕೆ ಈಗ ಆಗೋಗಿದೆಯಾ? ಎಲ್ಲರೂ ದೂರ ಮಾಡ್ಕೊಳ್ಳೋಕೆ ನಿನ್ಬಿಟ್ಟಿದೆಯಲ್ಲ. ಸಂಜುಗೆ ಕಾನ್ಫರೆನ್ಸ್ ಹಾಕ್ತೀನಿ, ನೀನು ಮ್ಯೂಟ್ ಮಾಡ್ಕೊಂಡು ಕೇಳಿಸ್ಕೊ, ಅವ್ನು ನಿನ್ನ ಬಗ್ಗೆ ಯಾವ ಭಾವನೆ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅವೆಲ್ಲ ಬೇಡ, ನಾನು ಅವನಿಂದ ದೂರ ಹೋಗೋಕೆ ನೋಡಿದ್ರೆ ನೀನು ತಂದು ಅಂಟಾಗೋಕೆ ನೋಡ್ತಿದ್ಯಲ್ಲ. ನೋಡು, ಇದೊಂದು ಸಲ ನನ್ನ ಮಾತು ಕೇಳು, ಆಮೇಲೆ ಸಂಜು ವಿಷಯದಲ್ಲಿ ನಾನು ಯಾವುದೇ ಥರ ಬಲವಂತ ಮಾಡಲ್ಲ, ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ. ಅವೆಲ್ಲ ಸೀನ್ ಇಲ್ಲ, ಬಾಯಿ ಮುಚ್ಕೊಂಡು ಫೋನ್ ಇಡು. ಅವನಿಗೆ ಕಾನ್ಫರೆನ್ಸ್ ಹಾಕೋದನ್ನ ಮುಂಚೆನೇ ನೀನು ಅವ್ನಿಗೆ ಹೇಳಿದ್ಯಾ, ಅದಕ್ಕೆ ಎಷ್ಟು ಕಾನ್ಫರೆನ್ಸ್ ಆಗಿ ಹೇಳ್ತಿದ್ಯಾ? ನಮ್ಮ ಅಮ್ಮನ ಮೇಲೆ ನನಗೂ ಇಲ್ಲ ಕಣೆ, ಬೇಕಿದ್ರೆ ಜಿಯೋ ಆಫೀಸಿಗೆ ಹೋಗಿ ನನ್ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೊ. ಸರಿ ಆಯಿತು, ಆದರೆ ಇನ್ನೊಂದ್ಸಲ ಅವ್ನ ವಿಷಯದಲ್ಲಿ ನನಗೇನು ಬಲವಂತ ಮಾಡೋಂಗಿಲ್ಲ. ಸರಿ ಇರು. ಹೇಳು ಭಾರ್ಗವಿ. ಏನೋ ಮಾಡ್ತಿದ್ಯಾ? ಜಪೋನ ಕೂತ್ಕೊಂಡಿದ್ದೆ ಕೆಳಗೆ. ಯಾಕೋ ಎಲ್ಲೂ ಹೊರಗಡೆ ಹೋಗಿಲ್ವಾ? ನಿನ್ನ ಅನುಷನ ದೀಪುನ ಬಿಟ್ಟು ನಾನು ಎಲ್ಲೇ ಹೋಗಿದ್ದೀನಿ? ಸಂಜು, ನಿನಗೊಂದು ಶಾಕಿಂಗ್ ನ್ಯೂಸ್ ಕಣೋ. ಏನು? ಅನುಷಾ ಮನೇಲಿ ಗಂಡು ನೋಡ್ತಿದಾರಂತೆ. ನಿಜಾನ? ಊನೋ ಅವಳೇ ಹೇಳಿದ್ಲು. ನೋಡು ಭಾರ್ಗವಿ, ಅನುಷಾ ಬೆಂಕಿ ಇದ್ದಂಗೆ, ಅವಳು ಯಾರಿಗೆ ಒಲಿತಾಳೋ ಅವ್ರ ಪಾಲಿಗೆ ದೀಪ, ಇಲ್ದಿದ್ರೆ ಜ್ವಾಲೆ. ಸೊ ಅವಳನ್ನ ಯಾರೂ ಬಲವಂತವಾಗಿ ವಶ ಮಾಡ್ಕೊಳಕ್ಕಾಗಲ್ಲ. ಇಷ್ಟಕ್ಕೂ ನಾನು ಮಾತ್ರ ಅವಳನ್ನ ಇಷ್ಟಪಟ್ಟಿದ್ದು, ಅವಳೇ ನಲ್ವಲ್ಲ. ಪಾಪ, ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ನಾನೇ ಮೋಸ ಮಾಡಿಬಿಟ್ಟೆ. ಮುಚ್ಚು ಸಾಕು, ನೀನೇನು ಅವ್ರ ಮನೇಲಿ ಕನ್ನ ಹಾಕಿದ್ಯಾ? ಇಲ್ಲ ಭಾರ್ಗವಿ, ನಾನು ಮೊದಲು ಹಂಗೆ ಅನ್ಕೊಂಡಿದ್ದೆ, ಆದರೆ ಅವಳು ಹೇಳಿದ್ಮೇಲೆ ಗೊತ್ತಾಗಿತ್ತು. ಒಬ್ಬ ಫ್ರೆಂಡ್ ಅನ್ಕೊಂಡು ನಿನ್ನ ಧೈರ್ಯವಾಗಿ ಹಗ್ ಮಾಡ್ಕೊಂಡಿದ್ದೆ ಅಂತ, ಆದರೆ ನಾನು ಯಾವತ್ತೂ ಅವಳನ್ನ ಫ್ರೆಂಡ್ ಅಂತ ಅನ್ಕೊಳ್ಳೇ ಇಲ್ಲ. ಅವಳನ್ನ ಹಗ್ ಮಾಡ್ಕೊಂಡಾಗ್ಲೂ ನನ್ನ ಮನಸ್ಸಲ್ಲಿ ಫ್ರೆಂಡು ಅನ್ನೋ ಭಾವನೆ ಇರಲಿಲ್ಲ. ಏ ಬಿಟ್ಟಾಕೋ, ಹೋಗ್ಲಿ, ಅವಳೇನು ತ್ರಿಪುರ ಸುಂದರಿ ಅಲ್ಲ. ಈಗೇನು ಹೇಳು, ಅವ್ರ ಮನೇಲಿ ಗಂಡು ನೋಡ್ತಿದಾರಂತೆ. ನೋಡು ಭಾರ್ಗವಿ, ನಮ್ಮ ಲೈಫ್ ಒಂಥರ ಟ್ರೈನ್ ಜರ್ನಿ ಇದ್ದಂಗೆ, ನಾವೇನೋ ಟಿಕೆಟ್ ಬುಕ್ ಮಾಡಂಗೆ ಮಾಡ್ತೀವಿ, ಆದರೆ ಯಾವ ಭೋಗಿಲಿ ಯಾರ ಪಕ್ಕದಲ್ಲಿ ಯಾವ ನಂಬರ್ ಸೀಟ್ನ ಕನ್ಫರ್ಮ್ ಮಾಡಬೇಕು ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅದರಲ್ಲೂ ನಂದಿಲ್ಲಿ ಜನರಲ್ ಭೋಗಿ, ಅವಳದು ಎ ಸಿ ಕಂಪಾರ್ಟ್ಮೆಂಟು. ಸುಮ್ಮನೆ ಆಸೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಅವಳು ಹಂಗೆ ಇರಲಿ, ಯಾರ ಜೊತೆನೇ ಇರಲಿ, ಖುಷಿ ಖುಷಿಯಾಗಿರಲಿ, ನನ್ನ ನೆನಪು ಅವಳಿಗೆ ಬಾರದೇ ಇರಲಿ. ಸರಿ ಸಂಜು, ಇದ್ರ ಮೇಲೆ ನಿನ್ನಿಷ್ಟ, ನಾನೇನು ಹೇಳಲ್ಲ. ಕೇಳಿಸ್ಕೊಂಡ್ಯಾ? ಈಗೇನು ಅನ್ನಿಸ್ತಿದೆ ನಿನಗೆ? ಈ ಥರ ಓವರ್ ಓವರ್ ಡೈಲಾಗ್ ಎಲ್ಲ ಹೊಡಿಯೋಕ್ಕೇನು ಕಮ್ಮಿ ಇಲ್ಲ ನಿನ್ನ ಫ್ರೆಂಡು. ಯಪ್ಪ, ಎವಿ ಇರಿಟೇಟ್ ಆಗ್ತಿದೆ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊತ ಇದ್ರೆ. ಏ, ಅವೆಲ್ಲ ಸಿನಿಮಾ ಡೈಲಾಗ್ಸ್ ಅಲ್ಲ ಕಣೆ, ಪಾಪ ಅವನ ಮನಸ್ಸಿನ ಮಾತುಗಳು. ಸರಿ ಮುಗಿತ ನಿಂದು, ಇನ್ಮೇಲೆ ತೊಂದರೆ ಕೊಡಲ್ಲ ತಾನೆ. ಅಂದರೆ ನಿನಗೇನು ಅನಿಸ್ತಾ ಇಲ್ವಾ? ಏನು ಇಲ್ಲ, ಇನ್ನ ಅವನಿಂದ ದೂರ ಹೋಗ್ಬೇಕು ಅನಿಸ್ತಿದೆ. ಸಂಜು, ನಿನಗೇನೋ ಹೇಳ್ಬೇಕು. ಏನು? ಅನುಷಾದು ಮದ್ವೆ ಫಿಕ್ಸ್ ಆಯ್ತು ಕಣೋ. ಅಳ್ಬೇಡ, ಅವಳಿಗೆ ನಿಮ್ಮೇಲೆ ಯಾವುದೇ ಥರ ಫೀಲಿಂಗ್ಸ್ ಇಲ್ಲ. ಅವಳ ಖುಷಿನ ಅವಳು ಉಡ್ಕೊಂಡು ಹೋಗ್ತಿದ್ದಾಳೆ, ನೀನತ್ತು ಕಣ್ಣೀರ್ ವೇಸ್ಟ್ ಮಾಡೋದ್ರಲ್ಲಿ ಯಾವ ಯೂಸೂ ಇಲ್ಲ. ನಿಜ, ನೀನು ಹೇಳೋದು ನಿಜ. ಸರಿ, ಅಳಲ್ಲ. ಬಸವರಾಜು ವಿವಾಹ, ಅನುಷಾ ಹೇಗಿದೆ ಜೋಡಿ, ನೋಡ್ದ್ಯಾ? ಹೇ, ಅಳಿಸಿರೋದು ಕೊಳ್ತಿರೋದು ಜೊತೆ ಸೇರ್ಕೊಂಡಂಗೆ ಇವೆರಡು ಜೋಡಿ ಆಗಿದ್ದಾವೆ. ನಿನ್ನ ಪಡೆಯೋ ಅದೃಷ್ಟ ಆ ದರಿದ್ರ ಮುಂಡಾಗಿ ಎಲ್ಲಿದೆ?
ನಿನ್ನ ಪಡಿಬೇಕಂದ್ರೆ ಮಂಗಳಗೌರಿ ರಥ ಮಾಡಿರ್ಬೇಕು ಅವಳು. ಹಾಗೆಲ್ಲ ಮಾತಾಡಬಾರ್ದು, ಅವ್ರವ್ರ ಪುಣ್ಯ ಅವ್ರವ್ರಿಗೆ. ಏನ್ ಮಾಡ್ತಾನೆ ಬಸವರಾಜು ಕೆಲಸ? ದೊಡ್ಡ ಜಮೀನ್ದಾರನಂತೆ, ಕೋಟಿಗಂಟ್ಲೆ ಆಸ್ತಿ ಇದೆ ಅಂತೆ. ಒಂದು ಹೆಣ್ಣಿಗೆ ಬೇಕಾಗಿರೋದು ಶ್ರೀಮಂತನೋ ಜಮೀನ್ದಾರನೋ ಅಲ್ಲ, ಅನ್ಕಂಡೀಷನಲ್ ಲವ್ ಕೊಡೋಂಥವನು. ಸರಿ ನೀನು ಹೊರಡು, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬರ್ತೀನಿ. ಸಂಜು ಬಾ ಸಂಜು, ಹೋಗೋಣ. ಇಲ್ಲ ಹೊರಡು, ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು. ಸರಿ ನಿನ್ನ ಮೈಂಡ್ ಫ್ರೀ ಆದಮೇಲೆ ಬಾ. ಎತ್ತ ಹೊರಟಿತು ನಿನ್ನ ಯಾನ, ಕೊಡದೆ ಉತ್ತರ ತಾಳಿ ಮೌನ, ತೊರೆದು ನೀನನ್ನಿದೆಯ ತಾಣ, ಕಳೆದುಕೊಂಡಂತಾಗಿದೆ ಪ್ರಾಣ, ಹೇಗೆ ನಂಬಲಿ ನನ್ನವಳು ನೀನಲ್ಲ, ಇನ್ನು ನೀನಗಿಲ್ಲ. ಮಧುರವಾದ ನಿನ್ನ ನೆನಪೆ ಸಾಕು ನನಗಿನ್ನ, ಮರೆಯೇನು ನಿನ್ನ. ಹೇಳು ಭಾರ್ಗವಿ, ಏನೋ ಮಾಡ್ತಿದ್ಯಾ? ಏನಿಲ್ಲ, ಶುಕ್ರವಾರ ಅನುಷ ಮದುವೆ ಇದೆಯಲ್ಲ, ಅದಕ್ಕೆ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಅನುಷಾ ಮದ್ವೆಗ? ಹ್ಮ್. ಮದ್ವೆಗ್ ನೀನು ಬರ್ತಿದ್ಯಾ? ಯಾಕ್ ಬರಬಾರ್ದ? ಅವಳು ನಿನ್ನ ಕರ್ದೇ ಇಲ್ವಲ್ಲೋ. ಹೌದು, ಕೊನೆ ಸಾರಿ ಅವಳ ಮುಖ ನೋಡಿ ಅವಳು ಚೆನ್ನಾಗಿರ್ಲಿ ಅಂತ ಹಾರೈಸಕ್ಕೆ ಇರೋದು ಇದೊಂದೇ ಚಾನ್ಸ್ ಅಲ್ವಾ? ಆಮೇಲೆ ಅವಳು ಸಿಗಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೀನಿ. ಬಂದ್ಮೇಲೆ ಕತ್ತಿಡ್ದೇನು ದಬ್ಬಲ್ಲಲ್ವಾ? ಆದ್ರೂ ಅವಳು ಇನ್ನೊಬ್ಬನ ಜೊತೆ ನಿಂತಿರೋದು ನೋಡಿ ನಿಂಗೆ ನೋವು ಆಗಲ್ವಾ? ಏನೂ ಮಾಡೋಕ್ಕಾಗಲ್ಲ ಭಾರ್ಗವಿ, ವಾಸ್ತವನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ? ಇದೇ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಗ್ಯಾರಂಟಿ ಅವಳು ಮದುವೆಗೆ ತೊಂದರೆ ಮಾಡಿರೋರು. ಆದರೆ ನೀನು ಸಂಜು ಅಲ್ವಾ, ಅದಕ್ಕೆ ಅವಳು ಸೇಫ್. ನೀನು ಏನೇನೋ ಮಾತಾಡಬೇಡ. ನೀನು ಯಾಕೆ ಫೋನ್ ಮಾಡಿದ್ಯಾ ಅದನ್ನು ಹೇಳು ಫಸ್ಟು. ಏನೂ ಇಲ್ಲ, ಸುಮ್ಮನೆ ಮಾಡಿದ್ದು. ಸರಿ ಇಡು, ಆಮೇಲೆ ಮಾಡ್ತೀನಿ. ಹೊರಟೆ ಕಣೆ. ಅಲ್ಲ, ಹಾಗೆ ಬರುವಾಗ ಸಣ್ಣಡಿಕೆ ಬೇಕಂತೆ ತಗೊಂಬಾ, ದುಡ್ಡು ಬಂದ್ಮೇಲೆ ಕೊಡ್ತೀನಿ. ದುಡ್ಡು ಯಾರೇ ಕೇಳಿದ್ರೀಗ, ತರ್ತೀನಿ ಬಿಡು. ಹ್ಞೂ ಸರಿ, ಬೇಗ ಬಾ. ಅನು, ಈಗ ಸಂಜು ಕಾಲ್ ಮಾಡಿದ್ದೆ ಕಣೆ. ಹೇ ಇಡೆ ಫೋನಾ. ಏ ಕೇಳೇ ಇಲ್ಲಿ, ಮದ್ವೆಗೆ ಅವನು ಬರ್ತಿದ್ದಾನಂತೆ. ಯಾಕಂತೆ? ನಾನು ಅವನ್ನ ಇನ್ವೈಟೇ ಮಾಡಿಲ್ಲ, ಅವನಿಗೆ ನಾಚಿಕೆ ಇಲ್ವಂತ. ಏ ಅವನೇನು ನಿನ್ನ ಮದ್ವೆಗೆ ಫಸ್ಟ್ನೇ ಪಂದ್ಯದಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ಬರ್ತಿಲ್ಲ, ಕೊನೆದಾಗಿ ನಿನ್ನ ಮುಖ ನೋಡಿ ವಿಶ್ ಮಾಡೋದಕ್ಕೆ ಬರ್ತಿದ್ದಾನೆ. ಅದಕ್ಕೆ ನಿನ್ಗೇನು ಗಿಫ್ಟ್ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೋ, ಅವೆಲ್ಲ ಪ್ಲಾನ್ ಇದಾವಂತ? ಒಟ್ನಲ್ಲಿ ಅಲ್ಲಿ ಬಂದು ಸೀನ್ ಕ್ರಿಯೇಟ್ ಮಾಡಕ್ಕೆ ನೋಡ್ತಿದ್ದಾನೆ. ಏ ಪಾಪ, ಅಷ್ಟೊಂದು ಅಯ್ಯೋ ಅನಿಸ್ಬಾರ್ದು ಕಣೆ. ಹೇ ಬರಬೇಡ ಅಂತ ಹೇಳಿ ಅವನಿಗೆ. ನಾನು ಯಾಕೆ ಹೇಳಲಿ, ಅವ್ನು ನನ್ನ ಫ್ರೆಂಡು, ನೀನು ಕರೆದಿಲ್ಲ ಅಂದ್ರೆ ನಾನು ಕರ್ಕೊಂಡು ಬರ್ತೀನಿ. ಯಾಕಂದರೆ ನೀನೇ ನಿನ್ನ ವೆಡ್ಡಿಂಗ್ ಕಾರ್ಡಲ್ಲಿ ಹಾಕ್ಸಿದೀಯಲ್ಲ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಬನ್ನಿ ಅಂತ. ಆಯಿತು, ಏನಾದರೂ ಮಾಡ್ಕೊಂಡು ಸಾಯ್ರಿ. ಗ್ಯಾರಂಟಿ ಮದುವೆ ಕರೆಯೋಕ್ಕೆ ಫೋನ್ ಮಾಡಿದ್ದಾಳೆ. ಹಲೋ. ಹಲೋ, ನಿಂಗೆ ಸ್ವಲ್ಪನೂ ನಾಚಿಕೆ ಮಾನ ಮರೆಯೋದು ಏನೂ ಇಲ್ವಾ? ನಾನು ನಿನ್ನ ಮುಖನೇ ನೋಡಬಾರ್ದು ಅಂತ ಇನ್ವಿಟೇಷನ್ನೇ ಕೊಟ್ಟಿಲ್ಲ, ಆದರೂ ಮದುವೆಗೆ ಬರ್ತೀನಿ ಅಂದಂತಲ್ಲ, ನಿಂಗೆ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ವಾ? ಅದೇನೋ ಗಿಫ್ಟ್ ಬೇರೆ ರೆಡಿ ಮಾಡ್ತಿದ್ಯಂತೆ, ಅದನ್ನು ಕೊಟ್ಟು ಸೀನ್ ಕ್ರಿಯೇಟ್ ಮಾಡೋಕ್ಕೆ ಬರ್ತಾಯಿದ್ಯಾ? ಸಾಧ್ಯ ಆದಷ್ಟು ನನ್ನಿಂದ ದೂರ ಹೋಗ್ತಿದ್ರೆ ನೀನು ತಿಳ್ಕೊಂಡು ಹತ್ರನೇ ಬರ್ತಿದ್ಯಲ್ಲ, ಏನು ಹೇಳ್ಬೇಕು ನಿನಗೆ? ಇನ್ನು ಮೂರೇ ದಿನ ನಾನು ಇನ್ನೊಬ್ಬ ನೆಂಟಿಯಾಗಿ ಹೋಗ್ತಿದ್ದೀನಿ ಅನ್ನೋದನ್ನ ನೆನ್ಪಿಟ್ಕೋ. ಏನಮ್ಮ ಏನಮ್ಮ ಇದು, ನಮ್ಮ ಮಗಳನ್ನ ಈ ರೀತಿ ಮಾಡಿಟ್ಟಿದ್ದೀರಾ? ನಮ್ಮ ಮನೆಯಲ್ಲಿ ನಿಮಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಿದ್ದೀರಾ ನೀವು? ಯೋ ದೊಡ್ಡ ಮನ್ಸ, ನಾವೇನ್ ಮಾಡಿಲ್ಲ, ನಿಮ್ ಮಗಳನ್ ನಮ್ ಮನೆ ನಮ್ದಿ ಹಾಳು ಮಾಡಿದ್ದಾಳೆ. ನನ್ಗೆಲ್ಲ ಗೊತ್ತು ಸುಮ್ನಿರಮ್ಮ, ದಿನಾ ನೀವು ಇವಳನ್ನ ಉರ್ಸ್ಕೊಂಡು ತಿನ್ನೋದನ್ನ ಫೋನ್ ಮಾಡಿ ಹಾಗೆ ಆನ್ ಮಾಡಿ ಇಟ್ಕೊಂಡು ಕೇಳಿಸಿದಾಳೆ ನಂಗೆ. ದಿನಾ ಒಂದಕ್ಕೂ ಹೊಸ ರಾಡಿ ತೆಗೆದು ಹಂತ ಹಂತವಾಗಿ ಕೊಲ್ತಾ ಇದ್ರು ಅವಳನ್ನ. ನೀವು ಅವಳು ನಿಮ್ಮ ಮಗಳೇ ಆಗಿದ್ದಿದ್ರೆ ಈ ರೀತಿ ಮಾಡ್ತಿದ್ರ ನೀವು? ಸ್ವಲ್ಪ ಮನುಷ್ಯತ್ವ ಬೇಡ ನಿಮಗೆ? ನೋಡಿ ಸುಮ್ಮನೆ ಇಲ್ದನಲ್ಲಿ ಹೇಳಬೇಡಿ, ಮೊದಲು ಯಾಕೆ ಬಂದಿದ್ರು ಅದನ್ನು ಹೇಳಿ. ಹೇ ಏನು ಕೊಟ್ಟಿರೋ ಮಾವಂಗೆ ಮಾತಾಡೋ ರೀತಿ ಏನೋ ಇದು, ತು ನಿನ್ನ ಜನ್ಮಕ್ಕೆ. ಸಾಕು ಮುಚ್ಚೆ, ಮಗಳು ನೋಡ್ಕೊಂಡು ಹೋಗ್ಬೇಕು ಬಂದರು, ಮಗಳು ನೋಡ್ಕೊಂಡು ಹೋಗ್ಬೇಕು, ಇಲ್ದನ್ನೆಲ್ಲ ಹರಡಿದ್ರೆ ಹಿಂಗೆ ಮಾತಾಡೋದು. ಅಪ್ಪ
ಹಳೆ ಅನ್ಸ್ಕೊಂಡವನೆ ನನ್ನ ಮಗಳನ್ನ ನೋಡ್ಕೊಂಡು ಹೋಗಕ್ ಬಂದಿಲ್ಲಪ್ಪ, ಕರ್ಕೊಂಡು ಹೋಗಕ್ ಬಂದಿರೋದು. ಅಯ್ಯ ಕರ್ಕೊಂಡು ಹೋಗಪ್ಪ, ಯಾರು ಬೇಡಂತಾರೆ. ಇಲ್ಲೇ ಬಿಟ್ರೆ ನೀವು ಇವಳನ್ನ ಜೀವಂತ ಸುಟ್ಟು ಬಿಡ್ತೀರ. ಬಾಮ್ಮ ಮಗುನ ಕರ್ಕೊ ಹೋಗೋಣ. ಹೋ ನೀನ್ ನಿನ್ ತವ್ರ ಮನೆಗೋ ಕೂತ್ಕೊಂಡ್ರೆ ನಿಮ್ ಅಪ್ಪನಿಗೆ ನೆಮ್ಮದಿ ಇರ್ತದಂತ ಮಾಡಿದ್ಯಾ? ಅವ ಏನ್ ಮೊದ್ಲೇ ಶುಗರ್ ಮಗಳ ಹಿಂಗ್ ಬಂದ್ ಕುಂತ್ಲಲ್ಲ ಅಂತೇಳಿ ಇಲ್ಲ ಅಪ್ಪ ನಾನ್ ಬರಲ್ಲ. ಯಾಕಮ್ಮ? ಇಲ್ಲ ಅಪ್ಪ ನಾನು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ. ಹೋಗಯ್ಯ, ಬಾವಿ ಗೀವಿ ಬಿದ್ದಳ್ ನೋಡು. ಅನು ಯಾಕಮ್ಮ ಹೀಗ್ ಮಾಡ್ದೆ? ನೀನೇ ತಾನೇ ಅಪ್ಪ ಈ ನರಕದಲ್ಲಿ ಇರೋಕಾಗುದಿಲ್ಲ, ಬಂದ್ ಕರ್ಕೊಂಡು ಹೋಗು ಅಂತ ಹೇಳಿತ್ತು. ಹೇಳ್ದೆ ಅಪ್ಪ, ಆದ್ರೆ ಈ ಮನೆ ಬಿಟ್ಟು ಬಂದ್ರೆ ನನ್ನಂತ ದಡ್ಡಿ ಯಾರು ಇರಲ್ಲ. ಯಾಕಮ್ಮ? ನಮ್ಗೆ ಯಾರಿದಾರಪ್ಪ ಹೊರಗ್ ಬಂದ್ ಜೀವನ ಮಾಡಕ್ಕೆ? ಅದು ಅಲ್ದೆ ಪುಟ್ಟ ಹೆಣ್ಮಗು ಬೇರೆ ಇದೆ. ನಾನು ಇವಾಗ ಅಲ್ಲಿ ಬಂದು ಕುತ್ಕೊಂಡ್ರೆ ನೀವು ಇವಾಗ ಕೆಲ್ಸಕ್ಕೆ ಹೋಗ್ಸಾಗ್ತೀರಾ ನಮ್ಮನ್ನ? ಇಲ್ಲ ಅಪ್ಪ, ನಾನು ಇಲ್ಲೇ ಇದ್ದು ಈ ನನ್ನ ಮಗನ ಆಸ್ತಿನೆಲ್ಲ ನನ್ನ ಮಗಳ ಹೆಸರಿಗೆ ಬರ್ಸ್ಕೊಂಡೇ ಬರೋದು. ಯಾಕಂದ್ರೆ ಈ ಕಚಡ ಜನಗಳಿಂದ ನನ್ನ ಜೀವನನೇ ಹಾಳಾಗಿದೆ. ಈ ಸಂಸಾರಕ್ಕೋಸ್ಕರ ನನ್ನ ಆಸೆಗಳನ್ನೇ ಸಾಯಿಸ್ಬಿಟ್ಟಿದ್ದೀನಿ. ನಿನ್ನ ಈ ಪ್ರಾಣಿ ಕೊಡೋ ಬದಲು ಆ ಸಂಜುಗೆ ಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಮ್ಮ. ಅವನು ನಿನ್ನ ಎಷ್ಟು ಪ್ರೀತಿಸ್ತಿದ್ನಮ್ಮ. ಸಂಜು ನನ್ನ ಲವ್ ಮಾಡ್ತಿದ್ದು ನಿಮ್ಗೆ ಗೊತ್ತಾಯ್ತು ಅಪ್ಪ. ನಿಂಗೆ ಈ ಕುಡುಕನ್ ಜೊತೆಗೆ ಮದುವೆ ಫಿಕ್ಸ್ ಆಗೋಕ್ಕೂ ಒಂದ್ ತಿಂಗಳ ಮುಂಚೆ ಅನ್ಸುತ್ತೆ ಸಂಜು ಅವ್ರ ತಾಯಿನ ಕರ್ಕೊಂಡು ಮನೆಗ್ ಬಂದಿದ್ನಮ್ಮ. ಎಲ್ಲಣ್ಣ ಅನುಷಾ ಕಾಣಿಸ್ತಾ ಇಲ್ಲ? ಮಾರ್ಕೆಟ್ ಹೋಗಿದ್ದಾಳಮ್ಮ. ಅಯ್ಯೋ ಅವಳನ್ ಕಳಿಸಿದೀರಾ? ಅಯ್ಯೋ ಇವಾಗಲ್ಲಮ್ಮ, ಸುಮಾರು 5 ವರ್ಷದಿಂದ ಅವಳೇ ತಾನೇ ಕೆಲಸ ಮಾಡ್ತಿರೋದು. ನನಗೆ ಮಂಡಿನೋ ಬೇರೆ, ಓಡಾಡೋಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಹಂಗಾಗಿ ಎಲ್ಲ ಅವಳೇ ಮಾಡ್ತಾಳೆ. ಹೇಳಿ ಏನು ಸಮಾಚಾರ ಅಣ್ಣ? ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಸಂಜು ಅನುಷನ ತುಂಬ ಇಷ್ಟಪಡ್ತಾ ಇದ್ದಾನೆ. ಅನುಷನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತಿದ್ದಾನಣ್ಣ, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದೆ. ಅದಕ್ಕೆಲ್ಲ ಏನು ಅಂದ್ಕೊಳ್ಳೋದಮ್ಮ, ಹೆಂಡಿದ ಮನೆಯಲ್ಲಿ 100 ಜನ ಕೇಳೋರು ಬರ್ತಾರೆ ಹೋಗ್ತಾರೆ. ಸರಿ, ನೀವು ಬಂದಿರೋ ವಿಷಯ ಅನುಷಾ ಗೊತ್ತೇನಮ್ಮ? ಇಲ್ಲಣ್ಣ, ಅವಳಿಗೆ ಗೊತ್ತಿಲ್ಲ. ಅದೇ ನಮ್ಮ ಸಂಜುನ ನೀವು 4 ವರ್ಷದಿಂದ ನೋಡ್ತಾ ಇದ್ದೀರಾ, ಅವನ್ ಹೆಂಗೆ ಅಂತ ನಿಮ್ಗೆ ಗೊತ್ತಲ್ಲಣ. ಸಂಜು ಬಗ್ಗೆ ಎಲ್ಲ ಗೊತ್ತಬಿಡಮ್ಮ, ಸಂಜು ಒಳ್ಳೆ ಹುಡುಗ. ಸಂಜು ಇಷ್ಟಪಡ್ತಾ ಇರೋ ವಿಷಯ ಅನುಷಾ ಗೊತ್ತಾ? ಹಾ ಗೊತ್ತು ಸರ್, ಗೊತ್ತು. ಏನಂದ್ಲು? ಅವತ್ತಿಂದ ಅವಳು ನನ್ನ ಮಾತಾಡಿಸ್ತಾನೆ ಇಲ್ಲ. ಹಾಗ ಇವಾಗ ಏನ್ ಮಾಡ್ಕೊಂಡಿದ್ಯಾ ನೀನು? ಬಿ ಇ ಮುಗಿತು ಸರ್, ನೆಕ್ಸ್ಟ್ ಎಂಟೆಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಕೊರಿಯರ್ ಆಫೀಸ್ಗೆ ಪಾರ್ಟ್ ಟೈಮ್ ಜಾಬ್ ಹೋಗ್ತಾ ಇದ್ದೀನಿ. ನಮ್ದು ಈಗೇನು ಅವಸರ ಇಲ್ಲಣ, ನೀವು ಅನುಷಂಗೆ ಹುಡುಗನ್ ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲಿದ್ರೆ ಅವನು ಓದ್ ಮುಗಿದು ಅವನ್ ಕೆಲ್ಸ ಸಿಕ್ಕ ಮೇಲೆನೆ ಬರ್ತಾ ಇದ್ವಿ. ಸಂಜು ನೀವಿರೋ ಮನೆ ಸ್ವಂತನಾ? ಇಲ್ಲ ಸರ್, ಬಾಡ್ಗೆ. ನಿಮ್ದೇನಾದ್ರೂ ಆಸ್ತಿ ಜಮೀನು ತೋಟ ಈ ತರ ಏನಾದ್ರು ಇದೆಯಾ? ಮೊದ್ಲೊಂದಿತ್ತು ಸರ್, ಅದನ್ನು ಮಾರ್ಬಿಟ್ವಿ. ನೋಡಿಮ್ಮ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ಅನುಷಾಗೆ ಸುಮಾರು 16 ವರ್ಷ ಆಯಿತು ತಾಯಿ ಪ್ರೀತಿ ಇಲ್ಲ. ನನಗೆ ಬರೋ 12,000 ಮನೆ ನಡೆಯೋದು ಕಷ್ಟ, ಜೊತೆಗೆ ಸಾಲ ಬೇರೆ, ಜೊತೆಗೆ ಅವಳು ಕಾಲೇಜಿಗೆ ಬಂದ ತಕ್ಷಣ ಪಾರ್ಟ್ ಟೈಮ್ ಜಾಬ್ ಬೇರೆ ಸೇರ್ಕೊಂಡ್ಳು. ಅವಾಗಿಂದ ಅವಳ ಕನಸುಗಳು ಆಸೆಗಳು ಏನು ಅಂತ ತಿಳ್ಕೊಳ್ಳೋದೆ ನಾನು ಮರ್ತುಬಿಟ್ನಮ್ಮ. ಅವಳು ಇಷ್ಟಪಟ್ಟಂತ ಒಳ್ಳೆ ತಿಂಡಿ ಕೊಡಿಸ್ಲಿಲ್ಲ, ಅವಳು ಇಷ್ಟಪಟ್ಟಂತ ಒಳ್ಳೆ ಬಟ್ಟೆನೂ ಕೊಡಿಸ್ಲಿಲ್ಲ. ಅವಳು ಸ್ಕೂಟಿ ಬೇಕು ಅಂತ ಕೇಳಿ 4 ವರ್ಷಗಳಾಯಿತು, ಅವಳಿಗೆ ಇನ್ನೂ ಕೊಡ್ಸೋಕ್ಕಾಗಲಿಲ್ಲ ನನ್ನ ಯೋಗ್ಯತೆಗೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ನಾನಂತೂ ಅವಳಿಗೆ ಚೆನ್ನಾಗಿ ನೋಡೋಕ್ಕಾಗಲಿಲ್ಲ. ಅವಳ ಗಂಡ ಆದರೂ ಅವಳಿಗೆ ಯಾವುದೇ ಕೊರತೆ ಬರದೇ ಇರೋ ಹಾಗೆ ನೋಡಿಕೊಳ್ಳುವಂಥ ಹುಡುಗನ್ನ ಹುಡುಕಿ ಎಷ್ಟೇ ಕಷ್ಟ ಆದರೂ ಮದುವೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಬ್ಬ ಶ್ರೀಮಂತನಿಗೋ, ಇಲ್ಲ ಜಮೀನ್ದಾರನಿಗೋ, ಇಲ್ಲ ಒಳ್ಳೆ ಸರ್ಕಾರಿ ಉದ್ಯೋಗದಲ್ಲೇ ಇರುವಂಥ ಹುಡುಗನಿಗೋ ಅನುಷಾನ ಕೊಡಬೇಕು ಅಂತಿದ್ದೀನಿ. ಪ್ಲೀಸ್ ನನ್ನ ಕ್ಷಮಿಸಿಬಿಡಿ ಅಣ್ಣ. ಅದು ಸುಮ್ಮನಿರಮ್ಮ. ಸರ್, ಒಬ್ಬ ಜವಾಬ್ದಾರಿ ಇರೋ ಹೆಣ್ಣಿನ ತಂದೆಯಾಗಿ ಈಗ ನೀವು ಆಡಿರೋ ಮಾತುಗಳು ಪರ್ಫೆಕ್ಟ್ ಇದ್ದಾವೆ. ಈ ಮಾತನ್ನು ಅನುಷಾ ಅವತ್ತೇ ನಂಗೆ ಹೇಳಿಬಿಟ್ಟಿದ್ದಿದ್ರೆ ನಾವು ಇಲ್ಲಿವರೆಗೂ ಬರೋ ತೊಂದರೆ ತಗೋತಾ ಇರಲಿಲ್ಲ. ಇವೆಲ್ಲ ಅನುಷಾ ಗೊತ್ತಿಲ್ಲಪ್ಪ. ಹಾಂ ಸರ್, ಆದರೂ ಅನುಷಾ ನಾನು ಅವಳನ್ನ ಪ್ರೀತಿಸಿದ್ದೀನಿ ಅನ್ನೋ ವಿಷಯ ಗೊತ್ತಾದ ತಕ್ಷಣವೇ ನನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು, ನನ್ನ ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡಿದ್ಲು. ಅಟ್ಲೀಸ್ಟ್ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನಾದರೂ ಹೇಳಬೇಕಾ?
ನೀವು ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ನಾವು ಇನ್ಮೇಲೆ ಯಾವತ್ತೂ ಮನುಷ್ಯಕ್ಕೆ ತೊಂದರೆ ಕೊಡಲ್ಲ. ಬಾಮ ಹೋಗೋಣ. ಅವನು ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂಥೇಳಿ ನಾನೇ ಬೇಡ ಅಂದಿದ್ದೆ. ಆದರೆ ಅವನಿವಾಗ ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಲಕ್ಷ ಲಕ್ಷ ದುಡಿತಾ ಇದ್ದಾನಮ್ಮ. ಅವನು ಎಷ್ಟು ಸ್ಟ್ಯಾಂಡರ್ಡ್ ಆಗಿದ್ದಾನಂದರೆ, ಶೂಟ್ ಹಾಕ್ಕೊಂಡು ಕಾರ್ ಹತ್ತಾ ಇದ್ರೆ ವಾಹ್, ನಿನಗೆ ಎಲ್ಲ ಕಡೆಯಿಂದ ಶೂಟ್ ಆಗುವಂಥ ಗಂಡು ಕಣಮ್ಮ ಅವನು. ನೀನು ಓದಿರೋ ಓದಿಗೆ ಪರ್ಫೆಕ್ಟ್ ಜೋಡಿ ಅವನು. ಅಂಥವನ್ನ ನಾನು ಬೇಡ ಅಂದ್ಬಿಟ್ನಲ್ಲಮ್ಮ. ನಾನು ಕರುಗ್ತಾ ಇರೋದು ಇಂಥವನ್ನ ಕಟ್ಕೊಂಡೆ ಅಂತ ಅಲ್ಲ ಅಪ್ಪ, ಅಂಥವನ್ನ ಕಳ್ಕೊಂಡಲ್ಲ ಅಂತ. ಇವ್ ನಂಗೆ ಹುಷಾರಿಲ್ಲ ಅಂದರೆ ಯಾವುದನ್ನು ಲೆಕ್ಕಿಸ್ದೆ ಕ್ರೂರವಾಗಿ ನಡ್ಕೊಂಡ. ಆದರೆ ಸಂಜು ನನ್ನ ಹೇಗೆಲ್ಲ ನೋಡ್ಕೋಬೇಕು ಅಂದ್ಕೊಂಡಿದ್ದ ಗೊತ್ತಾ ಅಪ್ಪ? ಇಲ್ಲ ದೀಪು, ನಾನು ಫ್ಯೂಚರಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು ಅಂತಲ್ಲ, ಅವಳನ್ನ ಪಡಿಬೇಕು ಅಂತ. ಲೈಫಲ್ಲಿ ಸೆಟ್ಲಾಗಿ ಅವಳನ್ನ ಮದುವೆ ಮಾಡಿಕೊಂಡು ದಿನಾ ಬೆಳಗ್ಗೆ ಅವಳು ಹೇಳೋದಕ್ಕಿಂತ ಮುಂಚೆ ನಾನೇ ಎದ್ದು ಅವಳಿಗೆ ಕಾಫಿ ಮಾಡ್ಕೊಂಬಂದು ನಾನೇ ನನ್ನ ಕೈಯಾರೆ ಕುಡಿಸ್ಬೇಕು, ಅವಳಿಗೆ ಸ್ನಾನಕ್ಕೆ ಬಿಸಿನೀರು ಕಾಯಿಸ್ಕೊಡ್ಬೇಕು, ಅವಳ ತಲೆಗೆ ಎಣ್ಣೆ ಹಚ್ಚಿ ಅವಳ ತಲೆ ಬಾಚಬೇಕು, ಅವಳಿಗೆ ನಾನೇ ನನ್ನ ಕೈಯಾರೆ ತಿಂಡಿ ಮಾಡಿ ಕೈ ತುತ್ತು ತಿನ್ನಿಸ್ಬೇಕು, ಆಫೀಸಿಗೆ ಹೋದ್ಮೇಲೆ ಪ್ರತಿಯೊಂದು ಕ್ಷಣನೂ ಅವಳನ್ನ ಮಿಸ್ ಮಾಡ್ಕೋಬೇಕು, ಅವಳ ಜೊತೆ ಕದ್ದು ಕದ್ದು ಫೋನಲ್ಲಿ ಮಾತಾಡಬೇಕು, ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅವಳಿಗೆ ಇಷ್ಟವಾಗಿರೋ ಫುಡ್ನ ತೊಗೊಂಡೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು, ಕೊನೆಗೆ ಅವಳಿಗೆ ಅವ್ರ ಅಪ್ಪ ಅಮ್ಮ ತೋರಿಸಿರೋ ಪ್ರೀತಿ ಮರ್ತೋಗೋ ರೀತಿ ಅವಳನ್ನ ನನ್ನ ಎದೆ ಮೇಲೆ ಮಲಗಿಸ್ಕೊಂಡು ಮಗು ಥರ ಜೋಗುಳ ಹಾಡಿ ಜೋಪಾನ ಮಾಡಿ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವನು ನನ್ನ ದರಿದ್ರ ಅಂದ, ಆದರೆ ಅವನು ನನ್ನ ದೇವತೆ ಅಂದ. ನಾನು ನೋಡಿರೋ ಮಟ್ಟಿಗೆ ಯಾರನ್ನೂ ಇಂಪ್ರೆಸ್ ಮಾಡೋ ಹುಡುಗಿ ಅವಳಲ್ಲ. ಅವಳಿಗೆ ಅನಿಸಿದ್ದನ್ನು ಅವಳು ಮಾಡ್ತಾಳೆ, ಹಾಗಾಗಿ ಕೆಲವರು ಕಣ್ಣಿಗೆ ಅವಳು ಕೆಟ್ಟೊಳಗೆ ಕಾಣಿಸ್ತಾಳೆ. ಆದರೆ ಫ್ಯಾಕ್ಟ್ ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಸ್ತ್ರೀ ಶಿರೋಮಣಿಗಳಿರ್ತಿದ್ದು, ಅಂಥವ್ರನ್ನ ಪಡೆಯೋಕ್ಕೆ ದೇಶ ದೇಶಗಳ ಬೆಂಕಿ ಹತ್ತಿ ಉರಿತಾ ಇದ್ವು, ರಾಜ್ಯ ರಾಜ್ಯಗಳ ಯುದ್ಧ ಮಾಡ್ತಿದ್ವು. ಆದರೂ ಆ ಹೆಣ್ಣು ಯಾರಿಗೂ ವಶ ಆಗ್ತಿರಲಿಲ್ಲ. ಅಂಥ ಹೆಣ್ಣಿನ ಜಾತಿಗೆ ಸೇರಿದೊಳು ನನ್ನ ಅನುಷ. ಅವಳು ನನ್ನ ಪಾಲಿಗೆ ದೇವತೆಯಾಗಿದ್ದಾಳೆ. ಹಾಗೇ ಇದ್ಬಿಡಲಿ, ಯಾಕೆ ಅಂದರೆ ದೇವತೆನೇ ಬರೀ ಪೂಜೆ ಮಾಡಬೇಕಷ್ಟೇ, ಮದುವೆ ಮಾಡ್ಕೋಬೇಕು ಅಂತೆಲ್ಲ ಆಸೆ ಪಡಬಾರ್ದು. ನಾನು ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಅಂದರೆ ಅವನಿಂದ ನಾನು ದೂರ ಬಂದಿದ್ದು. ಸಂಜುನ ಯಾಕೆ ಬೇಡ ಅಂದೆ, ಯಾಕೆ ಬೇಡ ಅಂದೆ ಅಂತ ಪ್ರತಿ ಕ್ಷಣ ನನ್ನ ಮನಸ್ಸು ಬರೆ ಆಗ್ತಾನೆ ಇರುತ್ತೆ ಅಪ್ಪ. ಈ ಪಶ್ಚಾತ್ತಾಪ ನನಗೆ ಕೊನೆವರೆಗೂ ಕಾಡ್ತಾನೆ ಇರುತ್ತೆ ಅಪ್ಪ. ಸರ, ಯಾವುದಾದ್ರೂ ಹೋಟ್ಲ್ ಮುಂದೆ ನಿಲ್ಸ್ಲೇನ್ರಿ, ಹೊಟ್ಟೆ ಸಿಗತೈತಿ. ಬೇಡ, ನೀನು ಬೇಕಾದ್ರೆ ನಿಲ್ಸ್ಕೋ. ಯಾಕ್ರಿ? ಬೇಡ, ಲೇಟಾಗಿ ಟಿಫನ್ ಮಾಡಿದ್ನಲ್ಲ, ಹಸಿವಿಲ್ಲ. ಲೇಟಾ? ಎಲ್ಲ ಲೇಟ್ರಿ ಸರ, ಬೆಳಗ್ಗೆ 8 ಗಂಟೆಗೆ ನಾನಾ 3 ಇಡ್ಲಿ ತಂದುಕೊಟ್ಟಿನಿ, ಈಗ 2 ಆಗ್ಯದ ಟೈಮು. ಬೇಡ ಅನ್ನಲ್ಲ. ಯಾಕ್ರಿ, ನಿಮ್ಮ ಮಾತಿ ನೆನಪಾದ್ಲೇನ? ಅವಳನ್ನ ನೆನೆಸ್ಕೊಳ್ತಾ ಇರೋ ಟೈಮ್ ಯಾವುದಿದೆ ಹೇಳು. ಸರ, ಆಕೆ ನಿಮ್ಮನ್ನು ಬಿಟ್ಟೋಗಿ 6 ವರ್ಷ ಆಗ್ಯವು, ಇನ್ನೂ ಬಿಡಂಗಿಲ್ಲಲ್ರಿ ಆಕೆ ಚಿಂತಿನ. ನಾನು ಬಿಡಬೇಕು ಅಂತಲೇ ಇದ್ದೀನಿ ಮಠದಯ್ಯ, ಆದರೆ ಆಗ್ತಾ ಇಲ್ಲ. ದಾರಿಲಿ ಹೋಗೋ ಯಾರು ನೋಡಿದರೂ ಅನುಷಾ ನೋಡ್ದಂಗೆ ಆಗುತ್ತೆ. ಎಷ್ಟೋ ಸಾರಿ ಅವಳೇ ಇರ್ಬೋದೇನೋ ಅಂತ ಯಾವುದೋ ಹುಡುಗಿನ ಕಂಟಿನ್ಯೂಸ್ ಆಗಿ ನೋಡಿ ಜೊಲ್ ಪಾರ್ಟಿ ಅಂತ ಅವಾರ್ಡ್ ತೊಗೊಂಡಿದ್ದೀನಿ. ಗೊತ್ತ್ರಿ, ನೀ ಇವಕ್ಕಿನ ಎಷ್ಟು ಹಚ್ಕೊಂಡಿರಿ ಅಂತ ನನಗೂ ತಿಳಿತದ. ಅದಕ್ಕೆ ಬೆಳಗಿಂದ ನಿಮ್ಮ ನಗ್ಸೋಕೆ ಏನೇನೋ ಮಾಡೀನಿ, ಇಲ್ದಿದ್ರ ನೀವು ಮತ್ತೂ ಹಿಂಗೆ ಕುಂದಿರ್ತೀರಿ ಅಂತ ನನಗೆ ಗೊತ್ತಿತ್ತು. ನಾನು ಎಷ್ಟು ಟ್ರೈ ಮಾಡ್ತೀನಪ್ಪ ನೆನಪು ಮಾಡ್ಕೋಬಾರ್ದು ಅಂತ, ಆದರೂ ಮತ್ತೆ ಮತ್ತೆ ನೆನಪಾಗ್ತಾಳೆ. ಅದಕ್ಕೆ ಹೇಳೋದು, ಆಕೆ ಚಿಂತೆ ಬಿಟ್ಟು ಬೇರೆ ಇನ್ನೊಬ್ಬಕಿನ ಲಗ್ನ ಆಗ್ರಿ ಅಂತ, ಅವಾಗೆಲ್ಲ ಸರಿ ಹೋಗ್ತದ. ಪಾಪ, ನಿಮ್ಮ ಅವ್ವ ಇದ್ರ ಸಲುವಾಗ ಬೇಸತ್ತಾರ, ಮೊನ್ನೆ ನನ್ನ ಮುಂದೆ ಅಳಕತ್ತಿದ್ರು, ನೀನಾರ ಹೇಳೋ ಮಠದಯ್ಯ ಅಂತ. ಸರ್ ಸುಳ್ಳಲ್ರಿ, ನಮ್ಮ ಕಂಪ್ನಿಯಾಗ ನಿಮ್ಮನ್ನು ಲಗ್ನ ಆಗಕ್ಕ ಎಷ್ಟೋ ಮಂದಿ ಹುಡುಗಿಯರು ರೆಡಿ ಅದಾರ, ಆದ್ರೆ ನೀವ ಯಾವಕ್ಕಿನ್ನೂ ನೋಡಂಗಿಲ್ಲ ಅಂತೀರಿ. ಇಲ್ಲ, ಅನುಷಾನ್ ಜಾಗದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳಕ್ ನಂಗೆ ಸಾಧ್ಯ ಆಗ್ತಿಲ್ಲ. ಹಂಗಾರೆ ನೀವು ಹಿಂಗ ಇರ್ತೀರಾ? ಹಾಗೇನಿಲ್ಲ, ಮದುವೆ ಆಗ್ತೀನಿ. ಆದರೆ ನನ್ನ ಮದುವೆ ಆಗೋ ಆ ಹುಡುಗಿಗೆ ಅನುಷಾನ್ನ ಮರೆಸೋ ತಾಕತ್ತಿರಬೇಕು. ಇದೇ ನೋಡ ಬಸವರಾಜು ಮನೆ. ಓ ಹೌದ್ರ? ಆದರೆ ಅವನ ಮನೇಲಿಲ್ಲ, ತೋಟದಲ್ಲಿ ಇದ್ದೀನಿ ಅಂತ ಫೋನ್ ಮಾಡಿದ್ದ. ಅಲ್ಲಿರ್ಬೇಕು ಬಾ. ಯಾಕೆ ಇಷ್ಟು ಬೇಗ ಬೇಗ ತಿಂತಿದ್ಯಾ? ಸಾಹೇಬ್ರು ಬರ್ತಿದ್ರು. ಯಾವ ಸಾಹೇಬ್ರು? ಜಮೀನ್ ತಗೊಳೋರು. ಜಮೀನ್ ತಗೊಳ್ಳೋರು ಅಂದ್ರೆ ಈ ಜಮೀನು ಮಾರ್ತಾ ಇದೀಯಾ? ಅದಕ್ಕೆ ನೀನ್ ಬೆಳಗ್ಗೆ ಎಲ್ಲ ಪತ್ರ ಹುಡುಕ್ತಾ ಇದ್ದಿದ್ದು.
ಬೇಡ ಕಣಯ್ಯ, ಈ ಜಮೀನು ಮಾರಬೇಡ, ನಿಮ್ಗೊಂದು ಹೆಣ್ಮಗು ಇದೆ ಅನ್ನೋದನ್ನ ಮರಿಬೇಡ, ಎಲ್ಲ ಮಾರಿ ಖಾಲಿ ಕೈ ಮಾಡ್ಕೋಬೇಡ. ನೀನ್ಯಾಕಿದ್ಯಾ, ನೀನ್ ಕೆಲ್ಸಕ್ಕೆ ಹೋಗಿ ಸಾಕದನ್ನ. ಮತ್ತೆ ನೀನೆಲ್ಲ ಹೋಗ್ತೀಯಾ? ಎಲ್ಲಿಗಾರ ಹೋಗ್ತೀನಿ. ಮತ್ತೆ ನಮ್ಮ ಗತಿ? ಏ, ಜೀವನ ಅಂದ್ರೆ ನಾಟ ಅನ್ಕೊಂಡಿದ್ಯಾ? ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಈ ದುರಂಕಾರಕ್ಕೇನು ಕಮ್ಮಿ ಇಲ್ಲ. ಅದೇಗ್ ಮಾಡ್ತೀಯೋ ನಾನು ನೋಡ್ತೀನಿ, ಅದು ಯಾವನ್ ಬರ್ತಾನೋ ಬರ್ಲಿ. ನೀನೇ ಅವಳೆ ಕೇಳಕ್ಕೆ, ನನ್ನೊಲ್ಲ ನನ್ನಿಷ್ಟ, ನಿಂದಿನ ಒಪ್ಪಂದು ತುಂಬ ಆಯ್ತು ನೋಡು. ಇನ್ಮೇಲೆ ನಾನು ಯಾರು ಕೇಳಂಗಿಲ್ಲ, ಟೌನಿಂದ ಸಾಹೇಬ್ರು ಬರ್ತಿದ್ದಾರೆ, 10 ಎಕರೆ ಜಮೀನ 4 ಕೋಟಿ 20 ಲಕ್ಷ ತಗೊಂತಿದ್ದಾರೆ. ಇನ್ಮೇಲೆ ನಾನು ಕೋಟ್ಯಾಧೀಶ್ವರ, ಯಾವಳೆ ಕೆಮ್ಮಂಗಿಲ್ಲ. ಅದೇ ಯಾಕೆ ಮಾಡ್ತಾ ಇದೀಯಾ? ಏ, ನಿನಗೆ ಯಾಕೆ ಹೇಳ್ಬೇಕು ಅವೆಲ್ಲ? ಆ ದುಡ್ಡನ್ನ ತಗೊಂಡೋಗಿ ನಾನು ರೇಸ್ ಆಡ್ತೀನೋ, ಎಂಡ ಕೊಡ್ತೀನೋ, ಇಲ್ಲ ಯಾವಳದ ಮೇಲೆ ಸುರಿತೀನೋ ನೀನು ಕೇಳಂಗಿಲ್ಲ. ಅದಕ್ಕೂ ಮೀರಿ ಜಾಸ್ತಿ ನಿಗರಾಡಿದರೆ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಿ ಇದೇ ಹೊಲದಲ್ಲಿ ಊತಾಕ್ಬಿಡ್ತೀನಿ. ನಿಮ್ಮ ಅಪ್ಪ ಕೇಳಿದ್ರೆ ನನ್ನ ಜೊತೆ ಜಗಳಾಡಿ ಯಾವಂದ ಜೊತೆ ಓಡೋದಂತ ಹೇಳ್ಬಿಡ್ತೀನಿ. ಸಾಹೇಬ್ರು ಬರೋ ಟೈಮ್ ಆಯ್ತು, ಎದ್ದು ನಡಿ, ನಾನು ಬರ್ತೀನಿ. ಸಂಜು, ನೀನೇನಿಲ್ಲಿ? ನಾನು ಕೆಲಸ ಮಾಡ್ತಿರೋ ಕಂಪ್ನಿ ಇಲ್ಲಿ ಬಸವರಾಜು ಅನ್ನೋರೊಬ್ಬರು ಲ್ಯಾಂಡ್ನ ಪರ್ಚೇಸ್ ಮಾಡ್ತಾ ಇದೆ. ಆ ಕಂಪ್ನಿ ರಾಯಭಾರಿ ಆಗಿ ನಾನು ಇಲ್ಲಿಗೆ ಬಂದೆ. ಬಂದ್ಮೇಲೆ ಗೊತ್ತಾಯ್ತು ಆ ಬಸವರಾಜು ನಿನ್ನ ಗಂಡನೇ ಅಂತ. ಯಾವಾಗ ಬಂದೆ? ಅದೇ ನಿನ್ನ ಗಂಡ ನಿನ್ನ ಮುಖಕ್ಕೆ ನೀರು ಹಚ್ಚಿ ನಿನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಆವಾಗಲೇ ಬಂದೆ. ಏನು ಅನುಷ, ಇವನೇನ ನಿನ್ನ ಗಂಡ? ಇದೇನ ನಿನ್ನ ಜೀವನ? ನಾನು ಅನ್ಕೊಂಡಿದ್ದೆ ನೀನೊಬ್ಬ ಜಮೀನ್ದಾರನ್ನ ಮದುವೆಯಾಗಿ ರಾಣಿ ಥರ ಬದುಕ್ತಾ ಇದೀಯ ಅಂತ. ಆದರೆ ನೀನು ಸುಖವಾಗಿ ಇಲ್ಲ ಇಲ್ಲಿ. ಇಲ್ಲ ಸಂಜು, ನನ್ನ ಜೀವನನೇ ನಾಶವಾಗೋಯ್ತು, ನನ್ನ ಬಾಳಲ್ಲಿ ಖುಷಿ ಅನ್ನೋದೇ ಸತ್ತೋಯ್ತು. ಏನು ಅನುಷ ಇದು? ನಿಜವಾಗ್ಲೂ ನನ್ನ ಕೈ ನಂಬಕ್ಕಾಗ್ತಿಲ್ಲ. ನಾನು ಕಾಲೇಜ್ ಓದುವಾಗ ಒಂದಿನ ದೇವಸ್ಥಾನದಲ್ಲಿ ನಿಂದೊಂದು ಫೋಟೋ ತೆಗೆದಿದ್ದೆ, ಅದು ಇವತ್ತಿಗೂ ನನ್ನ ಹತ್ರನೇ ಇದೆ. ಇದೇ ಆ ಫೋಟೋ. ಈ ಫೋಟೋನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಈ ಮುದ್ದಾದ ನಗು ಎಂದಿಗೂ ಮಾಸದಿರಲಿ, ಇನ್ನೆಂದಿಗೂ ನಿನಗೆ ನನ್ನ ನೆನಪು ಬಾರದಿರಲಿ ಅಂತ. ಆದರೆ ಈಗ ನೀನು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಒನ್ ಟೈಮಲ್ಲಾದರೂ ನಾನು ನೆನಪಾಗಿರ್ಬೇಕಲ್ವ? ಪ್ರತಿದಿನ ಪ್ರತಿ ಕ್ಷಣ ನೆನಪಾಗ್ತಾನೆ ಇರ್ತೀಯ ಸಂಜು. ನೀನು ನನಗೋಸ್ಕರ ಆಡ್ತಿದ್ದ ಮಾತುಗಳನ್ನೆಲ್ಲ ಸಿನಿಮಾ ಡೈಲಾಗ್ ಅನ್ಕೊತಿದ್ದೆ, ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ ಅನ್ಕೊತಿದ್ದೆ. ಆದರೆ ಅದು ಆಮೇಲೆ ಗೊತ್ತಾಯಿತು, ಅವೆಲ್ಲ ಸಿನಿಮಾ ಡೈಲಾಗ್ ಅಲ್ಲ, ನಿನ್ನ ಮನಸ್ಸಿನ ಮಾತುಗಳು ಅಂತ. ನಿನ್ನ ಯಾಕಾದರೂ ಬೇಡ ಅನ್ನೋ, ಯಾಕಾದರೂ ದೂರ ಮಾಡ್ಕೊಂಡು ಅಂತ ಇವತ್ತಿಗೂ ಕೊರಗ್ತಾನೆ ಇದ್ದೀನಿ. ಆ ಪ್ರಶ್ನೆ ನಾನು ನಿನಗೆ ಕೇಳಬೇಕು, ನನ್ನ ಯಾಕೆ ಬೇಡ ಅಂದೆ ಅಂತ. ಜಸ್ಟ್ ಬೇಡ ಅಂದಿದ್ರು ಓಕೆ, ಆದರೆ ನೀನು ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ನೀನನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡಿದೆ. ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲದರಲ್ಲೂ ಬ್ಲಾಕ್ ಮಾಡಿದೆ. ನನ್ನ ಮುಖ ನೋಡೋಕ್ಕೂ ಅಸಹ್ಯ ಪಡೋ ಅಷ್ಟು ದೂರ ಹೋದೆ. ಯಾಕೆ? ನಾನು ಅಂಥದ್ದೇನು ಮಾಡಿದ್ದೆ? ನಾನು ಎಲ್ಲಿ ನಿನ್ನ ಒಪ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ. ಅರ್ಥ ಆಗಲಿಲ್ಲ. ನೀನು ಮಾಡ್ತಿದ್ದ ಪ್ಯೂರ್ ಲವ್ ನೋಡಿ ನಾನು ಎಲ್ಲಿ ನಿನ್ನ ಒಪ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ. ಒಪ್ಕೊಂಡಿದ್ದರೆ ಏನಾಗ್ತಿತ್ತು? ನಾನೇನು ಕಳ್ಳನ, ರೇಪಿಸ್ಟಾ, ಇಲ್ಲ ಕೊಲೆಗಾರನ, ಇಲ್ಲ ಯಾವುದಾದ್ರೂ ಸಮಾಜಘಾತಕ್ಕೆ ಕೆಲಸ ಮಾಡಿದ್ನ? ಹಾಗಿದ್ರೆ ನಾನು ಯಾವುದೋ ಒಂದು ದೊಡ್ಡ ವಿಷಘಾತಕ್ಕೆ ಕೆಲಸ ಮಾಡಿದ್ದೆ ಅನ್ನಂಗೆ ಆಯಿತು. ಅದಕ್ಕೆ ನೀನು ನನ್ನ ಅಷ್ಟು ದ್ವೇಷ ಮಾಡ್ತಿದ್ದೆ ಅಲ್ವಾ? ಇಲ್ಲ ಸಂಜು. ಮತ್ತೇನು ಕಾರಣಕ್ಕೆ? ನೀನು ಬಡವ ಅನ್ನೋ ಕಾರಣಕ್ಕೆ, ನೀನ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ. ನಂಗೆ ಗೊತ್ತು, ಒಬ್ಬ ಹುಡುಗಿಗೆ ಆಸ್ತಿ, ಅಂತಸ್ತು, ಶ್ರೀಮಂತಿಕೆ ಇದೆಲ್ಲದಕ್ಕಿಂತ ಅವ್ಳ ಗಂಡನ ಪ್ರೀತಿ ಇದ್ರೆ ಸಾಕು ಅಂತ. ಆದರೆ ಅದೆಲ್ಲ ಹೇಳೋಕೆ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಬೇಕಾಗಿರೋದು ದುಡ್ಡು. ಅದಿದ್ರೆ ಪ್ರೀತಿ ತಾನಾಗೆ ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೆ. ಅದಕ್ಕೆ ನಿನ್ನ ಬೇಡ ಅಂದು ಇವನ್ನ ಮದುವೆ ಆದೆ. ಪರ್ಫೆಕ್ಟ್, ಪರ್ಫೆಕ್ಟ್. ನಿನ್ನ ಡಿಸಿಷನ್ ಪರ್ಫೆಕ್ಟ್ ಇದೆ ಅನುಷ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು, ಅಷ್ಟು ಸಾಕು. ಒಂದು ನಿಮಿಷ, ಇದೇನು ಗೊತ್ತಾ? ಅವತ್ತೊಂದಿನ ನಿನ್ನ ಬರ್ತಡೆಗೆ ನಾನು ತಂದಿದ್ದ ಗಿಫ್ಟು, ಆದರೆ ನೀನು ನನ್ನ ಮಾತು ಆಡಿಸ್ದೆ ಗಿಫ್ಟ್ನ ತಗೊಳ್ದೇ ಹೊರಟೋದು. ಆದರೆ ಯಾವತ್ತಾದರೂ ಒಂದಿನ ನಿನ್ನ ಜೀವನದಲ್ಲಿ ನಾನು ಮೀಟ್ ಆಗೇ ಆಗ್ತೀನಿ, ಇದು ನಿನಗೆ ಕೊಟ್ಟೇ ಕೊಡ್ತೀನಿ ಅನ್ನೋ ನಂಬಿಕೆ ಇತ್ತು.
ಇವಾಗ ಕೊಡ್ತಾ ಇದ್ದೀನಿ ತಗು. ಅವತ್ತು ನಾನಿದ್ದ ಪರಿಸ್ಥಿತಿಲಿ ಕಾಸ್ಟ್ಲಿ ಗಿಫ್ಟ್ನ ತಗೊಳಕ್ಕೆ ನನ್ನ ಕೈಲಿ ಆಗಿದ್ದಿಲ್ಲ, ಯಾಕೆಂದರೆ ನಾನು ಇನ್ನೂ ಸೆಟ್ಲ್ ಆಗಿರಲಿಲ್ಲವಲ್ಲ. ಆದರೆ ಇದರಲ್ಲಿರೋ ನನ್ನ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇದನ್ನ ಈಗಲೇ ಓಪನ್ ಮಾಡಬೇಡ, ನೀನು ಒಬ್ಬಳೇ ಇದ್ದಾಗ ಓಪನ್ ಮಾಡು. ಇಷ್ಟ ಆದರೆ ಇಟ್ಕೋ, ಇಲ್ದಿದ್ರೆ ಬಿಸಾಕ್ಬಿಡು. ನಮಸ್ಕಾರ ಸಾಹೇಬ್ರೆ, ನೀವೇಲ್ವಾ ಫೋನ್ ಮಾಡಿದ್ದು? ಹಾಂ ಇವರ. ತುಂಬ ಹೊತ್ತೇನ್ರಿ ಬಂದು? ನಾನು ಎದೆಯಲ್ಲಿ ಹಿಡ್ಕೊಂಡು ಪೂಜೆ ಮಾಡ್ತಿರೋ ನನ್ನ ಪಾಲಿನ ದೇವತೆನ ಕಾದ ಹಂಚಿನಲ್ಲಿ ಹಾಕಿ ಉರಿತಾ ಇದೆಯಲ್ಲೋ. ಸರ್ ಸರ್ ಬಿಡ್ರಿ ಸರ್, ಯಾಕೆ ತ್ರಾಸ್ ಮಾಡ್ಕೋತೀರಿ ಬಿಡ್ರಿ ಸರ್, ಇವೆಲ್ಲ ಮಾಡೋಂಗಿಲ್ಲ ನಾವು. ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೊಂಡಿದ್ಯಾ? ಯಾರೀ ಸಾಹೇಬ್ರೆ ನೀವು? ನಾನು ಅವಳು ಕ್ಲಾಸ್ಮೇಟ್, ನಾನು ಅವಳ ಜೊತೆಗೆ ಓದಿದ್ದು. ಮದುವೆಗೆ ಮುಂಚೆ ಅವ್ರ ತವ್ರ ಮನೇಲಿ ಅವಳಿಗೆ ಎಷ್ಟೇ ಬಡತನ ಇದ್ರು ಅವಳೊಂದು ಹೂವಿನ ಥರ ಇದ್ಲು. ಈಗ ನೋಡೋ ಹೇಗೆ ಮಾಡಿಟ್ಟಿದ್ಯಾ. ಕಂಡೋರ್ ಮನೆ ಹೆಣ್ಮಕ್ಕಳನ್ನ ಕರ್ಕೊಂಡು ಬಂದು ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದೀಯ. ಸೀತಮ್ಮನ ಕಣ್ಣಲ್ಲಿ ನೀರು ಹಾಕ್ಸಿದ್ಲಂಕೆ ಉದ್ದಾರ ಆಯ್ತಾ, ಸುಟ್ಟು ಬೂದಿಯಾಗೋಯ್ತು, ಹಾಗೆ ನೀನು ಬೂದಿಯಾಗೋಗ್ತೀಯ. ಸರ ನಮ್ಮ ಮನೆ ಹೆಣ್ಮಕ್ಳು ಹೆಂಗೆ ನೋಡ್ಕೊಂಡು ಬಂದು ಚೆನ್ನಾಗಿ ಓದಿದ್ರೆ ನೀವೇನು ಹೇಳ್ಕೊಡೋಕೆ ಬರಬೇಡ್ರಿ. ಚಪ್ಪಲಿ ತಗೊಂಡು ಹೊಡಿತೀನಿ ಮಾತಾಡಿದ್ರೆ ಮಗನೇ. ಏನೋ ಗೊತ್ತು ನಿನಗೆ ಹೆಣ್ಮಕ್ಳ ಬಗ್ಗೆ? ಜೀವನದಲ್ಲಿ ಯಾರ ಮುಂದೇನೂ ತಲೆಬಾಗದಿರೋ ಹೆಣ್ಣವಳು ಇವತ್ತು ನಿನ್ನ ಮದುವೆಯಾಗಿ ತಾನು ಸೋತ್ಬಿಟ್ಟೆ ಅಂತ ಸೋಲಪ್ಕೊಂಡ್ಳು. ಯಾಕೆ? ನೀನು ಕೊಡೋ ಹಿಂಸೆನ ತಡ್ಕೊಳಕ್ಕಾಗದೆ, ನಿಮ್ಮಮ್ಮ ಮಾಡೋ ಚಿತ್ರವದನೆ ಎದುರಿಸೋಕ್ಕಾಗದೆ ಏನು ಮಾಡಿಲ್ಲ ನಿನಗೆ ಅವಳು? ನಿನ್ನ ವಾಸನೆ ಬಟ್ಟೆ ಹೋಗಿದ್ದಾಳೆ, ನೀನು ನೆಕ್ಕ ಬಿಟ್ಟು ಎಂಜಲ ತಟ್ಟೆ ತೊಳೆದಿದ್ದಾಳೆ, ನಿನ್ನ ಮಗಳಿಗೆ ತಾಯಿಯಾಗಿದ್ದಾಳೆ. ಸಾಹೇಬ್ರೆ ಎಲ್ಲ ಹೆಂಗಸರು ಮಾಡೋದೇ ಇದು, ಎಲ್ಲ ಹೆಣ್ಮಕ್ಳು ಇರ್ತಾರೆ, ಇವಳೇ ಸ್ಪೆಷಲ್ಲು. ಹ್ಞೂ ಎಲ್ಲ ಹೆಂಗಸರು ಹೆರ್ತಾರಪ್ಪ, ಆದರೆ ನಿನ್ನ ಥರ ಹೆಣ್ಣಿನ ಬೆಲೆ ಗೊತ್ತಿಲ್ಲದೆ ಇರೋರು ಮೂರು ನಿಮಿಷ ಅವ್ರ ಪಕ್ಕದಲ್ಲಿ ಮಲ್ಕೊಂಡು ಎದ್ದೋಗ್ಬಿಡ್ತೀರಾ. ಆದರೆ ಅವತ್ತಿಂದ ಶುರುವಾಗುತ್ತೆ ಅವ್ರ ವನವಾಸ. ಅವ್ರು ಪ್ರೆಗ್ನೆಂಟು ಅಂತ ಗೊತ್ತಾದ ತಕ್ಷಣವೇ ಜೋರಾಗಿ ನಡೆಯೋಕ್ಕಾಗಲ್ಲ, ಊಟ ಸೇರಲ್ಲ, ತಿಂದಿದ್ದು ಜೀರ್ಣ ಆಗಲ್ಲ, ಪೈಲಸ್ ಬರುತ್ತೆ, ಹೊಟ್ಟೆ ಭಾರ ಆಗಿ ಕಾಲುಗಳು ಊದ್ಕೋತವೆ, ಥೈರಾಯ್ಡ್ ಬರುತ್ತೆ, ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಹಾಗೋ ಹೀಗೋ ನರಳಾಡಿ 9 ತಿಂಗಳು ಕಳೆದ್ರೆ ಡೆಲಿವರಿ ಟೈಮ್ ಹತ್ತಿರ ಬಂದ ತಕ್ಷಣ ಡೆಲಿವರಿ ಆಗೋ ಟೈಮಲ್ಲಿ ಮೈಲಿರೋ ಅಷ್ಟು ಮೂಳೆಗಳನ್ನ ಒಟ್ಟಿಗೆ ಮುರಿದಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ. ನಾರ್ಮಲ್ ಡೆಲಿವರಿ ಆಗದೆ ಸಿಸೇರಿಯನ್ ಆಯಿತು ಅಂದರೆ ಮಗುನ ಹೊರಗಡೆ ತೆಗೆಯೋದಕ್ಕಿಂತ ಮುಂಚೆ ಅವ್ರ ಬಾಡಿನ ಒಂದು ದಿಂಬಿನ ಥರ ಮಡಚಿ ಬೆನ್ನು ಮೂಳೆ ಪಕ್ಕದಲ್ಲಿ ಕಾಣೋ ಒಂದು ನರಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಅವಾಗ ಆಗೋ ನೋವು ಹೇಗಿರುತ್ತೆ ಅಂತ ಗೊತ್ತಾ? ಆದರೆ ಅವಳು ಮಗು ಮುಖ ನೋಡಿದ ತಕ್ಷಣ ಆ ನೋವೆಲ್ಲ ಮರೆತು ಬಿಡ್ತಾಳೆ. ಯಾಕೆ ಹೇಳು? ಅವಳೊಬ್ಬ ತಾಯಿಯಾಗಿರ್ತಾಳೆ, ದೊಡ್ಡದಾಗಿ ಮಾತಾಡ್ತಾನೆ, ಎಲ್ಲರೂ ಹೇರ್ತಾರೆ ಅಂತ. ನಾನೇ ಜಮೀನನ್ನ ತಗೊಳ್ಳೋದಿಲ್ಲ, ಬೇರೆ ಯಾರಿಗೂ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಈ 10 ಎಕರೆ ಜಮೀನು ಪೂರ್ತಿ ಅನುಷನ ಹೆಸರಿಗೆ ಆಗಬೇಕು, ಅದಕ್ಕೆ ಲೀಗಲಾಗಿ ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ಅದು ಹೆಂಗಾಗುತ್ತೆ ಸಾಹೇಬ್ರೆ? ಅದು ಹೆಂಗಾಗುತ್ತೆ ಅನ್ನಕ್ಕೆ ಇವರಪ್ಪ ನೀನು ಮುಸುಡಿ ನೋಡಿ ತನ್ನ ಮಗಳನ್ನ ಕೊಟ್ಟಿಲ್ಲ, ನೀನು 25 ಎಕರೆ ಜಮೀನು ನೋಡಿ ಕೊಟ್ಟಿದ್ದಾರೆ, ಅದರಲ್ಲಿ ಈಗಾಗಲೇ 10 ಎಕರೆನ ಮಾರ್ಕೊಂಡು ನೀನು ಕುಡಿದು ಹುಚ್ಚು ಒಯ್ದುಬಿಟ್ಟಿದೆಯಂತೆ. ಇನ್ನು ಉಳಿದಿರೋ 15 ಎಕರೆನು ಮಾರ್ಕೊಂಡು ನೀನು ಕುಡಿದು ಗುಂಡಿ ಸೇರ್ಕೊಂಡ್ಬಿಟ್ರೆ ನಿನ್ನ ತಾಯಿ ನಿನ್ನ ಹೆಂಡತಿ ನಿನ್ನ ಮಗಳು ಏನು ಮಾಡಬೇಕು? ನಿನ್ನ ಸಮಾಧಿ ಮೇಲೆ ಇಟ್ಟರು ಎಡೆ ತಿನ್ಬೇಕಾ? ಎಡಿನೂ ಯಾರೂ ಇಡಂಗಿಲ್ರಿ. ಅವಳೇನು ತನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇಲ್ಲ, ಕೊಟ್ಟಿದ್ದಿಲ್ಲ ಒಂದು ಹೆಣ್ಮಗುನ, ಅದ್ರ ಭವಿಷ್ಯಕ್ಕೋಸ್ಕರ ಬಡ್ಕೋತಾ ಇದ್ದಾಳೆ. ಇನ್ಮೇಲೆ ಇವಳು ಬೆನ್ನ ಹಿಂದೆ ನಾನು ಇರ್ತೀನಿ. ಅಷ್ಟೇ ಅಲ್ಲ, ಮಹಿಳಾ ಸಮಾಜದಿಂದ ಹಿಡಿದು ದುರ್ಗಾ ಪಡೆಯವರೆಗೂ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇವಳಿಗೆ ಸಿಗೋ ಹಾಗೆ ಮಾಡ್ತೀನಿ. ಇವಳ ಕಣ್ಣಲ್ಲಿ ಒಂದು ಹನಿ ನೀರು ಬರೆಸಿದ್ರೂ ನಿನ್ನ ಅಡ್ಡಡ್ಡ ಕತ್ತರಿಸಿ ನೇತಾಕ್ಬಿಡ್ತಾರೆ. ಮರ್ಯಾದೆಯಾಗಿ ಕುಡಿಯೋದು ರೌಡಿಸಮ್ ಮಾಡೋದು ಎಲ್ಲ ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಮರ್ಯಾದೆಗೆ ಬದುಕಿದ್ರೆ ಚೆನ್ನಾಗಿರ್ತೀಯ, ಇಲ್ಲಾಂದರೆ ನಿನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಆಮೇಲೆ ನಿಮ್ಮಮ್ಮ ಕಾಳಮ್ಮ ಅವಳಿಗೂ ಹೇಳು, ನಮ್ಮ ಅನು ನಮ್ಮ ಮಗಳು ಥರ ನೋಡಿಕೊಂಡ್ರೆ ಅವಳು ಅವಳನ್ನ ತಾಯಿ ಥರ ನೋಡ್ಕೋತಾಳೆ ಅಂತ. ಅದನ್ನು ಬಿಟ್ಟು ಸುಮ್ಮನೆ ದೌರ್ಜನ್ಯ ಮಾಡೋಕ್ಕೆ ಬಂದರೆ ಲೇಡಿ ಪೊಲೀಸ್ ಬಂದು ಮೂಡಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಅಂತ. ಅನುಷಾ, ಅವತ್ತು ಬ್ಲಾಕ್ ಮಾಡಿದ್ಯಲ್ಲ ನನ್ನ ನಂಬರ್ನ, ಅದು ನಿನ್ನ ಹತ್ರ ಇನ್ನೂ ಇದ್ದರೆ ಅದೇ ನನ್ನ ನಂಬರ್, ಇಲ್ಲ ಡಿಲೀಟೇ ಮಾಡಿಬಿಟ್ಟಿದ್ರೆ ತಗೋ, ಇದರಲ್ಲಿದೆ ನನ್ನ ನಂಬರ್. ಇವನೇನಾದರೂ ನಿನಗೆ ಮತ್ತೆ ಹಿಂಸೆ ಕೊಟ್ಟರೆ ನನಗೊಂದು ಮಿಸ್ ಕಾಲ್ ಮಾಡು. ಏನು ಪುಟ್ಟ ನಿನ್ನ ಹೆಸರು? ಜನನಿ. ಏನು ಓದ್ತಾ ಇದೀಯ? ಅಂಗನವಾಡಿ. ಚೆನ್ನಾಗಿ ಓದಬೇಕು, ಅಮ್ಮ ಹೇಳ್ದಂಗೆ ಕೇಳಬೇಕು. ನಿಮ್ಮ ಅಪ್ಪನ ಮಾತನ್ನ ನಿಮ್ಮ ಅಜ್ಜಿ ಮಾತನ್ನ ಕೇಳಬೇಡ, ಅಪ್ಪನ ಬುದ್ಧಿ ಹೇಳು. ಅಪ್ಪ ಕುಡಿಬೇಡ, ಅಮ್ಮನ ಹೊಡಿಬೇಡ ಅಂತ ಮಾಡ್ದಯ್ಯ. ಹಾಂ, ಕಾರಲ್ಲಿ ಚಾಕ್ಲೇಟ್ಸು ಸ್ವೀಟ್ಸ್ ಎಲ್ಲ ಇದ್ದಾವೆ ತಗೊಂಡು. ಆತರ ಅರ್ಥ ಆಯ್ತಾ? ನಾನು ಹೇಳಿದ್ದನ್ನೆಲ್ಲ ತಿಳ್ಕೊಂಡು ಜೀವನ ಮಾಡು. ಸಲ್ಲ ತಕ್ಕೊಡಿ, ತಗೋ, ದಿಸ್ ಇಸ್ ಫಾರ್ ಯು. ಚಾಕ್ಲೇಟ್. ಏ ಪುಟ್ಟ, ಆ ಬ್ಯಾಗ್ನಾಗ ಲಾಡು ಮಿಠಾಯಿ ಎಲ್ಲ ಅದಾವು, ನೀವು ಒಬ್ಬಾಕಿನ ತಿನ್ನು, ಯಾರಿಗೂ ಕೊಡಕ್ಕೆ ಹೋಗ್ಬೇಡ.
ಸರ್ ಒಂದು ನಿಮಿಷ ರೀ ಬಂದೆ. ನೀವ ಏನ್ರಿ ಅನುಷ? ನಮ್ಮ ಸಾಹೇಬರು ಪ್ರತಿದಿನ ಪೂಜೆ ಮಾಡೋ ದೇವತೆ ಯಾರು ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಇವತ್ತು ನೋಡಿದ್ದೀನಿ ರೀ. ನಮ್ಮ ಸಾಹೇಬರು ಪ್ರತಿದಿನ ದೇವ್ರ ಹತ್ರ ಬೇಡ್ಕಂತಾನೆ ಇರ್ತಾರೆ, ನನ್ನಾಕಿ ನನಗೆ ನೆನಪಾಗದಿರಲಿ, ನನ್ನಾಕಿ ನನಗೆ ನೆನಪಾಗದಿರಲಿ ಅಂತ. ಆದರೂ ಮತ್ತೆ ಮತ್ತೆ ನೆನಪು ಮಾಡ್ಕೊತಾನೆ ಇರ್ತಾರ, ಕಣ್ಣೀರಾಗ್ತಾನೆ ಇರ್ತಾರ. ಆ ನೆನಪಿನಾಗ ಅವರಿನ್ನು ಯಾರನ್ನೂ ಮದುವೆನೂ ಆಗಿಲ್ಲ. ಅವ್ರನ್ನ ಲಗ್ನ ಆಗಕ್ಕೆ 100 ಹೆಣ್ಮಕ್ಳು ಕ್ಯೂ ನಿಂತರು, ಒಬ್ಬಾಕಿಗೂ ನಿಮ್ಮ ಜಾಗ ಕೊಡಾವಲ್ರಿ, ಅಂಥ ಸ್ಥಾನ ಕೊಟ್ಟಾರ ನಿಮಗವರು. ಒಳ್ಳೇದಾಗಲಿ ಸರ, ನಿಮ್ಮ ದೇವತೆ ಹೇಳೋದು ನೋಡಿದರೆ ಆಕೆ ಗಂಡ ಕುಡಿಯೋ ರೇಂಜ್ಗೆ ಇನ್ನೊಂದು ವರ್ಷ ಬದುಕ್ಬೋದು. ನೋಡ್ರಲ್ಲ, ಮತ್ತೆ ಟ್ರೈ ಮಾಡಲ್ಲ ನಿಮ್ಮ ಆಕೆಗೆ. ಕನಸಿನಲ್ಲಿ ಕನಸು ನೀನು ಮತ್ತೆ ಏಕೆ ಕಂಡಿರಾನು, ಎಷ್ಟು ಜಿಗಿದು ನಿಂತರೇನು, ನೀನು ಸಿಗದ ನೀಲಿವಾನು, ಅಳಿಸಲು ಆಗದು ನಿನ್ನಯ ಹೆಸರು, ಹಸಿರು ಆದರೂ ನಾ ಬೇಡುವೆ ಮತ್ತೆ ನೆನಪಾಗದಿರು, ಮರಳಿ ನೆನಪಾಗದಿರು ಕನಸಿನ. ಈ ನೆನಪಾಗದಿರು ಕಿರುಚಿತ್ರ ನಿಮಗೆ ಮನಸಾರೆ ಇಷ್ಟ ಆಗಿದ್ರೆ ಇಲ್ಲಿರೋ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮಗನ್ನಿಸಿದಷ್ಟು ಡೊನೇಟ್ ಮಾಡಿ, ನಮ್ಮ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಆಗುತ್ತೆ.